कृष्णवर्णं त्विषा कृष्णं सांगोपांगास्त्र पार्षदम् यज्ञे संकीर्तना प्रायेर यजन्ति ही सुमेधसः। प्रति युगदल्लू हेगे श्री कृष्णनु तन्न संगडिगरोंदिगे अवतरिसी युग धर्मवन्नु स्थापिसुवनु हागे ई कलियुगदल्ली श्री कृष्णनु श्री चैतन्य महाप्रभुगळागि अवतरिसिदाग अवरोडने हलवारु संगडिगरन्नु तम्म लीलियल्ली भागवहिसलु करेतंदरु। आ हलवारु भक्तरल्ली सनातन गोस्वामी हागू रूप गोस्वामियवरु श्री चैतन्यर मनोभिष्टवन्नु अरित शिष्यवृंददल्ली प्रमुखरु। ಬಾಲ್ಯದಿಂದ ವೈಷ್ಣವ ಸಂಸ್ಕಾರಗಳನ್ನು ಪಾಲಿಸುತ್ತಿದ್ದರು। ಉಷೇನ್ಶಾ ಎಂಬ ನವಾಬನ ದಬ್ಬಾಳಿಕೆಯಿಂದ ರೂಪ ಹಾಗೂ ಸನಾತನರು ಮತಾಂತರಗೊಂಡರು। ಅಲ್ಲಾಹುದ್ದೇನ್ ಹುಸೇನ್ ಶಾ ಶರೀಫೆ ಮೆಕ್ಕ ಬಂಗಾಲದ ನವಾಬನಾದ ನಾನು ನನ್ನ ಪ್ರೀತಿಗೆ ಪಾತ್ರನಾದ ಅಮರ್ಗೆ ದಬೀರ್ ಖಾಸ್ ಎನ್ನುವ ಬಿರುದನ್ನು ನೀಡುವೆ ಹಾಗೂ ನಂಬಿಕೆಗೆ ಪಾತ್ರನಾದ ಸಂತೋಷ್ಗೆ ಸಕಾರ್ ಮಲ್ಲಿಕ್ ಎನ್ನುವ ಬಿರುದನ್ನು ನೀಡಿ ನನ್ನ ಕುಟುಂಬದಲ್ಲಿ ಒಬ್ಬರನ್ನಾಗಿ ಸೇರಿಸಿಕೊಳ್ಳುವೆ। ನಂತರ ಶ್ರೀ ಚೈತನ್ಯರು ತಮ್ಮ ಸಂಗಡಿಗರೊಂದಿಗೆ ರಾಮಕೇಲಿಗೆ ಬಂದಾಗ ರೂಪ ಹಾಗೂ ಸನಾತನರು ಅವರನ್ನು ಭೇಟಿ ಮಾಡಿದರು। ನಂತರ ಶ್ರೀ ಚೈತನ್ಯರ ಕೃಪೆಯಿಂದ ಮತ್ತೆ ವೈಷ್ಣವ ಪಂಥಕ್ಕೆ ಸೇರಿಕೊಂಡರು। ನೀನು ಸನಾತನ ಧರ್ಮವನ್ನು ಪ್ರಚಾರ ಮಾಡುವುದರಲ್ಲಿ ಯಶಸ್ವಿಯಾಗುವುದರಿಂದ ನಿನ್ನನ್ನು ಇನ್ನು ಮುಂದೆ ಸನಾತನ ಗೋಸ್ವಾಮಿ ಎಂದು ಕರೆಯಲ್ಪಡಲಾಗುವುದು। ಹರಿ ಬೋಲ್ ಹರಿ ಬೋಲ್। ದಬೀರ್ ಖಾಸ್, ನೀನು ಭಕ್ತಿಯ ತತ್ವಗಳನ್ನು ಜೀವನದಲ್ಲಿ ಹೇಗೆ ರೂಪಿಸಿಕೊಳ್ಳಬೇಕೆಂಬುದನ್ನು ಪ್ರಚಾರ ಮಾಡುವುದರಿಂದ ನಿನ್ನನ್ನು ಇನ್ನು ಮುಂದೆ ರೂಪ ಗೋಸ್ವಾಮಿ ಎಂದು ಕರೆಯಲ್ಪಡಲಾಗುವುದು। ಹರಿ ಬೋಲ್ ಹರಿ ಬೋಲ್। ಈ ಪರಿವರ್ತನೆಯನ್ನು ಕಂಡ ನವಾಬನು ಸಹಿಸಲಾಗದೆ ಸನಾತನರನ್ನು ಸೆರೆಮನೆಗೆ ತಳ್ಳಿದನು। ಸನಾತನರು ಸೆರೆಮನೆಯ ಅಧಿಕಾರಿಯ ಮನವೊಲಿಸಿ ಸೆರೆಮನೆಯಿಂದ ತಪ್ಪಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದರು। ನಂತರ ಶ್ರೀ ಚೈತನ್ಯರನ್ನು ವಾರಣಾಸಿಯಲ್ಲಿ ಭೇಟಿ ಮಾಡಿ ಅವರ ಆದೇಶದಂತೆ ವೃಂದಾವನಕ್ಕೆ ತೆರಳಿದರು। ಶ್ರೀ ಸನಾತನ ಗೋಸ್ವಾಮಿಯವರು ವೃಂದಾವನಕ್ಕೆ ತೆರಳಿದ ನಂತರ ನಡೆದ ಕೆಲವು ಪ್ರಮುಖ ಘಟನೆಗಳನ್ನು ಇಸ್ಕಾನ್ ಮೈಸೂರಿನ ಫೋಕ್ ಯುವಕ ವೃಂದದವರು ಒಂದು ಕಿರುನಾಟಕದ ರೂಪದಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ। ಈ ನಾಟಕ ಪ್ರಾರಂಭ ಮಾಡುವ ಮುನ್ನ ಶ್ರೀ ಶ್ರೀ ಕೃಷ್ಣ ಬಲರಾಮ, ಶ್ರೀ ಶ್ರೀ ನಿತಾಯಿ ಗೌರಂಗ, ಶ್ರೀ ಶ್ರೀ ಲಕ್ಷ್ಮೀನರಸಿಂಹ, ಶ್ರೀಲ ಪ್ರಭುಪಾದರ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತರ ಅನುಗ್ರಹವನ್ನು ಆಶಿಸುತ್ತೇವೆ। ಹರೇ ಕೃಷ್ಣ। ಶ್ರೀ ಚೈತನ್ಯರ ಆದೇಶದಂತೆ ಶ್ರೀಲ ಸನಾತನ ಗೋಸ್ವಾಮಿಯವರು ವೃಂದಾವನದಲ್ಲಿ ತಮ್ಮ ಭಕ್ತಿಯ ಸಾಧನೆಯಲ್ಲಿ ತೊಡಗಿರುತ್ತಾರೆ। ಅದೇ ಸಮಯದಲ್ಲಿ ವಾರಣಾಸಿಯಲ್ಲಿದ್ದ ಒಬ್ಬ ಬಡ ಬ್ರಾಹ್ಮಣನು ತನ್ನ ಕಷ್ಟಗಳ ಪರಿಹಾರಕ್ಕಾಗಿ ಮಹಾದೇವನನ್ನು ಪೂಜಿಸುತ್ತಿರುವಾಗ ಹೀಗಾಯಿತು। ಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ದೇವಮುನಿ ಲಿಂಗಂ
ಸದಾಶಿವಲಿಂಗಂ ಓ ದೇವ ಓ ಭೂತನಾಥ ನನ್ನ ಮೇಲೆ ದಯತೋರು ನಾನು ನಿರ್ಗತಿಕನಾಗಿದ್ದೇನೆ ನನ್ನ ಸಂಸಾರವು ಬಡತನದಿಂದ ತಿನ್ನಲು ಆಹಾರವು ದೊರೆಯದೆ ಉಡಲು ಬಟ್ಟೆಯೂ ಇಲ್ಲದೆ ಅನೇಕ ಕಷ್ಟಗಳಿಂದ ಮುಳುಗಿ ಹೋಗಿದೆ ಓ ದೇವ ಈ ಬಡತನದ ಕಷ್ಟಗಳಿಂದ ನನಗೆ ಹಾಗೂ ನನ್ನ ಕುಟುಂಬದವರಿಗೆ ಮುಕ್ತಿಯೇ ಇಲ್ಲವೇ ಕರುಣಿಸು ತಂದೆ ಕರುಣಿಸು ಇಂದು ನನ್ನ ಕಷ್ಟಗಳಿಗೆ ಪರಿಹಾರ ಸಿಗದೆ ನಿನ್ನನ್ನು ನಾನು ತೊರೆದು ಹೋಗಲಾರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಏಳು ಮಗನೇ ಏಳು ಎದ್ದೇಳು ಶಂಭೋ ಶಂಕರ ಶಂಭೋ ಶಂಕರ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಹೇ ಭಕ್ತವತ್ಸಲ ದೀನಬಂಧು ಈ ದೀನನ ಕೂಗನ್ನು ಕೇಳಿ ಹರಸಲು ಬಂದೆಯ ನಾನು ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿದ್ದೇನೆ ಎದ್ದೇಳು ಮಗನೇ ಆಹಾ ಎಂತಹ ಕರುಣಾಮಯಿ ನೀನು ಇಂದು ನಿನ್ನ ದರ್ಶನ ಪಡೆದ ನನ್ನ ಜೀವನ ಸಾರ್ಥಕವಾಯಿತು ಮಗನೇ ನಿನಗೆ ಬೇಕಾದ ವರ ನೀಡುವೆ ಕೇಳು ಶಂಭೋ ಶಂಕರ ಶಂಭೋ ಶಂಕರ ಹೇ ಪ್ರಭು ನೀವು ಮಾರ್ಕಂಡೇಯ ಋಷಿಗೆ ದೀರ್ಘಾಯುಷ್ಯವನ್ನು ಲಂಕಾಧೀಶ ರಾವಣನಿಗೆ ಸ್ವರ್ಣಲಂಕೆಯನ್ನು ಬಾಣಾಸುರನಿಗೆ ಸಹಸ್ರಭುಜಗಳನ್ನು ವರವನ್ನಾಗಿ ನೀಡಿ ಬಯಸಿ ಬಂದ ಭಕ್ತರ ಎಲ್ಲಾ ವರಗಳನ್ನು ಬಹುಬೇಗನೆ ಅನುಗ್ರಹಿಸಿರುವಿರಿ ಆದ್ದರಿಂದ ಜಗವೆಲ್ಲ ನಿಮ್ಮನ್ನು ಆಶುತೋಷನೆಂದು ಕರೆದು ಕೊಂಡಾಡುತ್ತಿದೆ ಓ ಮಹೇಶ್ವರ ದೀನನಾದ ನಿನ್ನ ಭಕ್ತನ ಮೇಲೂ ದಯಪಾಲಿಸು ಪ್ರಭು ದಯಪಾಲಿಸು ಸಂಕೋಚಗೊಳ್ಳದೆ ನಿನಗೆ ಯಾವ ವರ ಬೇಕೆಂದು ಕೇಳು ನಾನು ದಯಪಾಲಿಸುವೆನು ಮಹೇಶ್ವರ ನಾನು ಮತ್ತು ನನ್ನ ಕುಟುಂಬದವರು ಬಡತನದಿಂದ ಬಹಳಷ್ಟು ನೊಂದು ಸೋತು ಹೋಗಿದ್ದೇವೆ ನನ್ನ ಬಡತನವನ್ನು ಶಾಶ್ವತವಾಗಿ ನಿವಾರಿಸಿ ಸದಾಕಾಲ ಆನಂದದಿಂದ ಇರಬೇಕೆಂದಿರುವೆ ಅದಕ್ಕಾಗಿ ಯಾವುದರ ಸ್ಪರ್ಶದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುವುದೋ ಅಂತಹ ಚಿಂತಾಮಣಿಯನ್ನು ವರವಾಗಿ ನನಗೆ ಅನುಗ್ರಹಿಸುವೆಯಾ ಖಂಡಿತವಾಗಿಯೂ ಅನುಗ್ರಹಿಸುವೆ ಧನ್ಯನಾದೆ ಪ್ರಭು ಧನ್ಯನಾದೆ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಈಗ ನೀನು ವೃಂದಾವನದ ಯಮುನಾ ತೀರಕ್ಕೆ ಹೋಗಿ ಅಲ್ಲಿ ಸನಾತನ ಗೋಸ್ವಾಮಿಯವರನ್ನು ಭೇಟಿ ಮಾಡು ಶ್ರೀಕೃಷ್ಣನ ಪರಮ ಭಕ್ತರಾದ ಅವರು ನೀನು ಬಯಸಿದ ಚಿಂತಾಮಣಿಯನ್ನು ನಿನಗೆ ನೀಡಿ ನಿನ್ನನ್ನು ಅರಸುವರು ಧನ್ಯೋಸ್ಮಿ ತಂದೆ ನೀವು ತಿಳಿಸಿದ ಹಾಗೆ ನಡೆದುಕೊಳ್ಳುವೆ ಶಂಭೋ ಶಂಕರ ಶಂಭೋ ಶಂಕರ ಮಹಾದೇವನ ವರವನ್ನು ಪಡೆದ ಬ್ರಾಹ್ಮಣನು ಶ್ರೀ ಸನಾತನ ಗೋಸ್ವಾಮಿಯವರನ್ನು ಭೇಟಿಯಾಗಲು ಬಂದಾಗ ಹೀಗಾಯಿತು ಶಂಭೋ ಶಂಕರ ಶಂಭೋ ಶಂಕರ ಆಹಾ ಎಂತಹ ವಾತಾವರಣ ದೀರ್ಘ ಪ್ರಯಾಣದ ದಣಿವನ್ನು ಹೋಗಲಾಡಿಸಿ ಮನಸ್ಸಿಗೆ ಸಂಪೂರ್ಣ ಉಲ್ಲಾಸವನ್ನು ತರುತ್ತಿದೆ ಎಲ್ಲೆಡೆಯೂ ಕೋಗಿಲೆಯ ಕೂಗು ನವಿಲಿನ ನೃತ್ಯ ಪವಿತ್ರವಾದ ತುಳಸೀವನದ ಸುಗಂಧ ಬೆಣ್ಣೆಯಂತೆ ಮೃದುವಾದ ಮರಳು
ಎಲ್ಲಿ ನೋಡಿದರೂ ರಾಧೆಯ ಪವಿತ್ರ ನಾಮ. ಇದು ವೃಂದಾವನವಿರಬಹುದೇ? ಅಗೋ, ಅಲ್ಲಿ ಯಾರೋ ಬರುತ್ತಿರುವಂತಿದೆ, ಅವರನ್ನೇ ವಿಚಾರಿಸೋಣ. ಮಹಾಶಯರೇ, ಮಹಾಶಯರೇ, ದಯವಿಟ್ಟು ಸ್ವಲ್ಪ ನಿಂತುಕೊಳ್ಳಿ. ಹೇಳಿ ಸ್ವಾಮಿ, ಹೇಳಿ, ನನ್ನಿಂದ ಏನಾಗಬೇಕಿತ್ತು? ಮಹಾಶಯರೇ, ಇದು ವೃಂದಾವನವು ತಾನೇ? ಹೌದು ಸ್ವಾಮಿ, ಹೌದು. ಇದೇ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಲೀಲಾಸ್ಥಳವಾದ ಶ್ರೀಧಾಮ ವೃಂದಾವನ. ಓ, ಅದರಿಂದಲೇ ಇರಬೇಕು. ಇಂತಹ ದಿವ್ಯವಾದ ಅನುಭವ ನನಗಾಗುತ್ತಿದೆ. ಮಹಾಶಯರೇ, ನಾನು ಸನಾತನ ಗೋಸ್ವಾಮಿ ಎಂಬ ಮಹಾನ್ ಭಕ್ತರನ್ನು ಭೇಟಿ ಮಾಡಲು ಬಂದಿದ್ದೇನೆ. ಅವರನ್ನು ನಾನು ಎಲ್ಲಿ ಭೇಟಿ ಮಾಡಬಹುದೆಂದು ದಯವಿಟ್ಟು ತಿಳಿಸುವಿರಾ? ಓ ಸನಾತನ ಗೋಸ್ವಾಮಿಯವರೇ, ಅಂತಹ ಸತ್ಪುರುಷರನ್ನು ದರ್ಶಿಸಲು ಬಂದಿರುವ ನೀವು ನಿಜವಾಗಿಯೂ ಧನ್ಯರು. ಆದರೆ ಅವರು ಎಂತಹ ವೈರಾಗಿಗಳೆಂದರೆ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಾಸಿಸುವರಲ್ಲ, ಪ್ರತಿದಿನ ಬೇರೆ ಬೇರೆ ಮರಗಳ ಆಶ್ರಯದಲ್ಲಿ ವಾಸಿಸುವರು. ಮಹಾಶಯರೇ, ಹಾಗಿದ್ದರೆ ನಾನು ಅವರನ್ನು ಹೇಗೆ ಭೇಟಿ ಮಾಡಲಿ? ಅವರನ್ನು ಎಲ್ಲಿ ಹುಡುಕಲಿ? ಚಿಂತಿಸದಿರಿ, ನಿಮ್ಮ ಭಾಗ್ಯ. ಈಗ ತಾನೇ ನಾನು ಬರುವ ಆದಿಯಲ್ಲೇ ಕದಂಬ ವೃಕ್ಷದ ಕೆಳಗೆ ಅವರನ್ನು ದರ್ಶಿಸಿದೆನು. ತಾವು ಇದೇ ದಾರಿಯಲ್ಲಿ ಮುನ್ನಡೆದರೆ ಸ್ವಲ್ಪ ದೂರದಲ್ಲಿ ಅವರನ್ನು ಕಾಣಬಹುದು. ಮಹಾಶಯರೇ, ತಾವು ನನಗೆ ಸರಿಯಾದ ಸಮಯದಲ್ಲಿ ಸಿಕ್ಕಿದ್ದೀರಿ. ತಮಗೆ ಬಹಳ ಧನ್ಯವಾದಗಳು. ಅಲ್ಲಿ ಕುಳಿತಿರುವವರೇ ಸನಾತನ ಗೋಸ್ವಾಮಿಯವರಿರಬೇಕು, ಏಕೆಂದರೆ ಅವರು ಕುಳಿತಿರುವ ಸ್ಥಳದಲ್ಲಿ ಕದಂಬ ವೃಕ್ಷವಿದೆ, ಹಾಗೂ ಪಕ್ಕದಲ್ಲಿ ಯಮುನಾ ನದಿಯೂ ಹರಿಯುತ್ತಿದೆ. ಸಂದೇಹವೇ ಇಲ್ಲ, ಅವರೇ ಸನಾತನ ಗೋಸ್ವಾಮಿಯವರು. ಸ್ವಾಮಿ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಹರೇ ಕೃಷ್ಣ, ಎದ್ದೇಳಿ. ತಾವು ಯಾರು, ಎಲ್ಲಿಂದ ಬಂದಿರುವಿರಿ? ಸ್ವಾಮಿ, ನಾನೊಬ್ಬ ಬಡ ಬ್ರಾಹ್ಮಣ, ತಮ್ಮ ದರ್ಶನಕ್ಕಾಗಿ ಬನಾರಸ್ಸಿನಿಂದ ಬಂದಿರುವೆ. ಓ, ಅಷ್ಟು ದೂರದಿಂದ ಬಂದಿರುವಿರಲ್ಲ, ತಾವು ಬಂದ ಕಾರಣವನ್ನು ತಿಳಿಸಿ. ಸ್ವಾಮಿ, ನನ್ನ ಪ್ರಾರ್ಥನೆಯ ಮೇರೆಗೆ ಸಾಕ್ಷಾತ್ ಮಹಾದೇವನೇ ನನ್ನ ಕಷ್ಟಗಳ ನಿವಾರಣೆಗಾಗಿ ತಮ್ಮನ್ನು ಭೇಟಿ ಮಾಡಲು ತಿಳಿಸಿದರು. ಏನು, ಮಹಾದೇವನು ನನ್ನ ಬಳಿಗೆ ಕಳುಹಿಸಿದರೆ? ಹೌದು ಸ್ವಾಮಿ, ಹೌದು. ತಮ್ಮ ಬಳಿ ಇರುವ ಅತ್ಯಮೂಲ್ಯವಾದ ಚಿಂತಾಮಣಿಯಿಂದ ನನ್ನ ಕಷ್ಟಗಳು ಶಾಶ್ವತವಾಗಿ ದೂರವಾಗುವುದೆಂದು ತಮ್ಮ ಬಳಿಗೆ ಕಳುಹಿಸಿದ್ದಾರೆ. ದಯಮಾಡಿ ಆ ಚಿಂತಾಮಣಿಯನ್ನು ನನಗೆ ಕೊಡುವಿರಾ? ಓ ಹಾಗೋ, ನೀವು ಹೇಳುತ್ತಿರುವುದು ತನ್ನ ಸ್ಪರ್ಶದಿಂದ ಎಲ್ಲವನ್ನೂ ಸ್ವರ್ಣವನ್ನಾಗಿ ಪರಿವರ್ತಿಸುವ ಚಿಂತಾಮಣಿಯು ತಾನೇ? ಹೌದು, ಹೌದು, ಹೌದು ಸ್ವಾಮಿ, ಅದೇ ಮಣಿಯೇ. ದಯಮಾಡಿ ನನಗೆ ಅದನ್ನು ದಯಪಾಲಿಸಿ. ಅಗೋ ನೋಡಿ, ನೀವು ಕೇಳುತ್ತಿರುವ ಚಿಂತಾಮಣಿಯು ಅಲ್ಲಿರುವ ಕಸದ ಬುಟ್ಟಿಯಲ್ಲಿದೆ, ಅದನ್ನು ನೀವು ತೆಗೆದುಕೊಳ್ಳಬಹುದು. ಚಿಂತಾಮಣಿಯು ಆ ಕಸದ ಬುಟ್ಟಿಯಲ್ಲೇ? ಹೌದು, ಅದರಲ್ಲೇ. ತಾವು ತೆಗೆದುಕೊಂಡು ಹೋಗಿ. ಧನ್ಯವಾದಗಳು ಸ್ವಾಮಿ, ಧನ್ಯವಾದಗಳು. ಆಹಾ ಚಿಂತಾಮಣಿ, ಇಂದು ನನ್ನ ಭಾಗ್ಯದ ಬಾಗಿಲು ತೆರೆಯಿತು. ಆಹಾ ಎಂತಹ ಅದ್ಭುತ! ಈ ಸ್ಪರ್ಶಮಣಿಯಿಂದ ನನ್ನ ಜೋಳಿಗೆಯಲ್ಲಿನ ಎಲ್ಲ ಲೋಹದ ವಸ್ತುಗಳು ಬಂಗಾರವಾಗಿ ಮಾರ್ಪಟ್ಟಿವೆ. ಮುಗಿಯಿತು, ಮುಗಿಯಿತು. ಇಂದಿಗೆ ನನ್ನ ಕುಟುಂಬದ ಎಲ್ಲ ಕಷ್ಟಗಳಿಗೆ ಕೊನೆ ಬಂದಂತಾಯಿತು. ಈ ಸ್ಪರ್ಶಮಣಿಯಿಂದ ಹೆಚ್ಚು ಹೆಚ್ಚು ಬಂಗಾರವನ್ನು ಗಳಿಸಿ
ನಾನು ಅತೀ ದೊಡ್ಡ ಶ್ರೀಮಂತನಾಗಿ ರಾರಾಜಿಸುವೆನು. ಮಹಾದೇವ, ನೀನು ನಿಜವಾಗಿಯೂ ಕರುಣಾಮಯಿ. ಇಂದಿಗೆ ನಿನ್ನ ಕರುಣೆಯಿಂದ ನನ್ನ ಜೀವನವು ಬಂಗಾರಮಯವಾಯಿತು, ಬಂಗಾರಮಯವಾಯಿತು. ಶ್ರೀ ಸನಾತನ ಗೋಸ್ವಾಮಿಯವರಿಂದ ಚಿಂತಾಮಣಿಯನ್ನು ಪಡೆದ ಬ್ರಾಹ್ಮಣನು ಬಹುಬೇಗನೆ ಶ್ರೀಮಂತನಾದನು. ತಾನು ಬಯಸಿದ ಎಲ್ಲ ಐಶ್ವರ್ಯಗಳನ್ನು ಪಡೆದು ಜೀವಿಸುತ್ತಿದ್ದ. ಒಂದು ದಿನ ಏನಾಯಿತೆಂದರೆ, ಮಹಾದೇವನ ಕೃಪೆಯಿಂದ ನಾನು ಬಯಸಿದ ಬಂಗಲೆ, ಆಭರಣ, ಹಣ, ಸೇವಕರು, ಸಮಾಜದಲ್ಲಿ ಸ್ಥಾನಮಾನ, ಎಲ್ಲ ರೀತಿಯ ಐಶ್ವರ್ಯಗಳು ಇಂದು ನನ್ನದಾಗಿದೆ. ಆದರೆ ಇದೆಲ್ಲವೂ ನನಗೆ ದೊರೆತರೂ ಸಹ ನನ್ನಲ್ಲಿ ಶಾಂತಿ, ನೆಮ್ಮದಿ, ಆನಂದ ಕಾಣುತ್ತಲೇ ಇಲ್ಲವಲ್ಲ. ಕೇವಲ ಭಯ, ಆತಂಕ, ಗೊಂದಲಗಳೇ ನನ್ನ ಮನಸ್ಸನ್ನು ಕಾಡುತ್ತಿದೆ. ನನಗೆ ಚೆನ್ನಾಗಿ ನೆನಪಿದೆ, ಹಿಂದೆ ಸನಾತನರನ್ನು ಭೇಟಿ ಮಾಡಿದಾಗ ಅವರಲ್ಲಿ ಎಂತಹ ತೇಜಸ್ಸು, ಪ್ರಶಾಂತತೆ, ಆನಂದವನ್ನೆಲ್ಲ ಕಂಡೆ. ಆದರೆ ನನ್ನಲ್ಲಿರುವ ಐಶ್ವರ್ಯಗಳು ಅವರಲ್ಲೇನೂ ಇರಲಿಲ್ಲ. ಹಾಗೂ ನಾನು ಪಡೆದಿರುವ ಈ ಚಿಂತಾಮಣಿಯನ್ನು ತ್ಯಾಜ್ಯದ ರೀತಿಯಲ್ಲಿ ಕಸದ ಬುಟ್ಟಿಯಲ್ಲಿ ಎಸೆದಿದ್ದರು. ಇದರ ಮರ್ಮವೇನು? ಅವರಲ್ಲಿರುವ ಆನಂದ ನನಗೇಕೆ ದೊರೆಯುತ್ತಿಲ್ಲ? ಹಾಂ ಹಾಂ, ಹೌದು ಹೌದು, ಈ ಚಿಂತಾಮಣಿಗಿಂತಲೂ ಅತ್ಯಮೂಲ್ಯವಾಗಿರುವ ವಸ್ತು ಬೇರೊಂದು ಅವರ ಬಳಿ ಇರಲೇಬೇಕು. ಇಲ್ಲದಿದ್ದರೆ ಈ ಚಿಂತಾಮಣಿಯನ್ನು ಕಸದ ಬುಟ್ಟಿಯಲ್ಲಿ ಎಸೆಯುತ್ತಿದ್ದರೆ. ಇಲ್ಲ ಇಲ್ಲ, ನಾನು ಇಂದೇ ವೃಂದಾವನಕ್ಕೆ ಹೋಗಿ ಸನಾತನರನ್ನು ಭೇಟಿಯಾಗಿ ಅವರಲ್ಲಿರುವ ಆ ಅಮೂಲ್ಯವಾದ ವಸ್ತುವನ್ನು ನಾನು ಕೇಳಿ ಪಡೆಯಲೇಬೇಕು. ಈಗಲೇ ವೃಂದಾವನಕ್ಕೆ ಹೊರಡುವೆನು, ಈಗಲೇ ಹೊರಡುವೆನು. ಜೀವನದ ಎಲ್ಲ ಐಶ್ವರ್ಯಗಳು ದೊರೆತರೂ ಸಹ ಆನಂದ ಸಿಗದ ಬ್ರಾಹ್ಮಣನು ಮರಳಿ ಶ್ರೀ ಸನಾತನರನ್ನು ಭೇಟಿಯಾಗಲು ವೃಂದಾವನಕ್ಕೆ ಮರಳಿದರು. ಆಗ ಸ್ವಾಮಿ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಹೇಳಿ, ಎದ್ದೇಳಿ, ತಾವು ಯಾರೆಂದು ತಿಳಿಯುತ್ತಿಲ್ಲವಲ್ಲ. ಸ್ವಾಮಿ, ನಾನು ಹಿಂದೊಮ್ಮೆ ಚಿಂತಾಮಣಿಯನ್ನು ಬಯಸಿ ತಮ್ಮ ಬಳಿಗೆ ಬಂದಿದ್ದ ಆ ಬ್ರಾಹ್ಮಣನೇ ನಾನು. ಓ, ಆ ಬ್ರಾಹ್ಮಣನೇ? ಹೌದು, ಆಗಲೇ ನೀನು ಬಯಸಿದ ಚಿಂತಾಮಣಿಯನ್ನು ಪಡೆದಿರುವೆಯಲ್ಲ, ಈಗ ಮತ್ತೇಕೆ ಬಂದಿರುವೆ? ಹೌದು ಸ್ವಾಮಿ, ಚಿಂತಾಮಣಿಯನ್ನು ಪಡೆದಿದ್ದು ಸತ್ಯ. ಆ ಚಿಂತಾಮಣಿಯಿಂದ ನಾನು ಬಯಸಿದ ಎಲ್ಲ ಐಶ್ವರ್ಯಗಳನ್ನೂ ಪಡೆದಿದ್ದೇನೆ. ಆದರೆ ಅದೆಲ್ಲವನ್ನೂ ಪಡೆಯುವ ಮುನ್ನ ಎಷ್ಟು ದುಃಖಿತನಾಗಿದ್ದೇನೋ, ಈಗ ಅದಕ್ಕಿಂತಲೂ ಹೆಚ್ಚು ದುಃಖಿತನಾಗಿರುವೆ. ಶಾಂತಿ, ನೆಮ್ಮದಿ, ಆನಂದ ಯಾವುದೂ ಕಾಣುತ್ತಿಲ್ಲ. ಕೇವಲ ಆತಂಕ ಹಾಗೂ ಭಯವೇ ನನ್ನ ಜೀವನವಾಗಿದೆ. ಆದರೆ ನಿಮ್ಮನ್ನು ನೋಡಿದರೆ ಯಾವುದೇ ಆತಂಕವಿಲ್ಲದೆ ಸದಾ ಆನಂದದಲ್ಲಿ ತೇಲುತ್ತಿರುವಂತಿದೆ. ಇದರ ರಹಸ್ಯವೇನು? ನನ್ನಲ್ಲಿರುವ ಈ ಚಿಂತಾಮಣಿಗಿಂತಲೂ ಅಮೂಲ್ಯವಾದ ಬೇರೊಂದು ವಸ್ತು ನಿಮ್ಮಲ್ಲಿ ಇರಲೇಬೇಕು. ಅದರಿಂದಲೇ ತಾವು ಇಷ್ಟು ಆನಂದವನ್ನು ಸವಿಯುತ್ತಿದ್ದೀರಿ, ಅಲ್ಲವೇ ಸ್ವಾಮಿ? ಹೌದು, ನಿಮ್ಮ ಆಲೋಚನೆಯು ಸರಿಯಿದೆ. ತಮ್ಮಲ್ಲಿರುವ ಚಿಂತಾಮಣಿಗಿಂತಲೂ ಲಕ್ಷಾಂತರ ಪಟ್ಟು ಅಮೂಲ್ಯವಾದ ಹಾಗೂ ಸಂಪೂರ್ಣ ಆನಂದವನ್ನು ನೀಡುವ ವಸ್ತು ನನ್ನಲ್ಲಿದೆ. ಓಹೋ ಸ್ವಾಮಿ, ಹಾಗಾದರೆ ಆ ವಸ್ತುವನ್ನು ದಯಮಾಡಿ ನನಗೆ ಕರುಣಿಸುವಿರಾ? ಬ್ರಾಹ್ಮಣ, ಆ ವಸ್ತುವನ್ನು ನಿನಗೆ ನೀಡಬೇಕಾದರೆ ನನ್ನದೊಂದು ಷರತ್ತಿದೆ. ಆ ಷರತ್ತಿಗೆ ನೀನು ಬದ್ಧನಾಗುವೆಯಾ? ಸ್ವಾಮಿ, ದಯವಿಟ್ಟು ನಿಮ್ಮ ಷರತ್ತೇನೆಂದು ತಿಳಿಸಿ, ಅದಕ್ಕೆ ನಾನು ಸಂಪೂರ್ಣವಾಗಿ ಸಿದ್ಧನಾಗಿರುವೆ. ಹಾಗಾದರೆ ಹೋಗು,
ನಿನ್ನಲ್ಲಿರುವ ಚಿಂತಾಮಣಿಯನ್ನು ಯಮುನಾ ನದಿಯಲ್ಲಿ ಎಸೆದು ಬಾ. ಹಾ, ಚಿಂತಾಮಣಿಯನ್ನು ಯಮುನಾ ನದಿಯಲ್ಲಿ ಎಸೆಯುವುದೇ? ಆಗಲಿ, ಇದಕ್ಕಿಂತ ಅಮೂಲ್ಯವಾದ ವಸ್ತುವು ನನಗೆ ಸಿಗುವುದಾದರೆ ಈಗಲೇ ನಿಮ್ಮ ಅಪ್ಪಣೆಯಂತೆ ಈ ಚಿಂತಾಮಣಿಯನ್ನು ಎಸೆದು ಬರುವೆನು. ಸ್ವಾಮಿ, ನಾನು ಅದನ್ನು ಎಸೆದು ಬಂದಿದ್ದೇನೆ. ಒಳ್ಳೆಯದು, ಬಾ ಇಲ್ಲಿ ಕುಳಿತುಕೋ. ಈಗ ನಾನು ನಿನಗೆ ಜಗತ್ತಿನಲ್ಲೇ ಅತ್ಯಮೂಲ್ಯವಾದ ವಸ್ತುವನ್ನು ನೀಡುವೆನು. ಇಗೋ ತೆಗೆದುಕೋ ಈ ಹರಿನಾಮ ಚಿಂತಾಮಣಿಯನ್ನು. ನಾನು ಹೇಳಿದ ಹಾಗೆ ಹೇಳು. ಹರೇ ಕೃಷ್ಣ ಹರೇ ಕೃಷ್ಣ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ರಾಮ ರಾಮ ಹರೇ ಹರೇ. ಸ್ವಾಮಿ, ಈ ಹರಿನಾಮವು ಚಿಂತಾಮಣಿಗಿಂತಲೂ ಅಮೂಲ್ಯವೇ? ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮ ನಾಮಿನೋ. ಹರಿನಾಮವೇ ನಿಜವಾದ ಚಿಂತಾಮಣಿ. ಈ ಹರಿನಾಮವು ಭಗವಂತನಾದ ಶ್ರೀಕೃಷ್ಣನಿಗಿಂತ ವಿಭಿನ್ನವಲ್ಲ. ಹೇಗೆ ಭಗವಂತನಾದ ಶ್ರೀಕೃಷ್ಣನು ಸರ್ವಶಕ್ತನೋ, ಹಾಗೆಯೇ ಈ ಹರಿನಾಮದಲ್ಲಿಯೂ ಭಗವಂತನ ಎಲ್ಲ ಶಕ್ತಿಗಳಿವೆ. ಹಾಗಾಗಿ ಈ ಹರಿನಾಮವು ನಮ್ಮ ಎಲ್ಲ ಮನೋಕಾಮನೆಗಳನ್ನು ಈಡೇರಿಸುವುದು. ಹಾಗಾದರೆ ಈ ನಾಮಚಿಂತಾಮಣಿಯಿಂದ ನನ್ನ ಎಲ್ಲ ಇಷ್ಟಾರ್ಥಗಳು ಪೂರ್ಣಗೊಂಡು ನಾನು ಶ್ರೀಮಂತನಾಗಬಹುದೇ? ಸಾಧ್ಯ. ಆದರೆ ಈ ದುರ್ಲಭವಾದ ಮನುಷ್ಯ ಜನ್ಮವು ಅಶಾಶ್ವತವಾದ ಭೌತಿಕ ಮನೋಕಾಮನೆಗಳನ್ನು ಪೂರೈಸುವುದಕ್ಕಾಗಲ್ಲ. ಅದಕ್ಕಿಂತ ಮಿಗಿಲಾಗಿ ಈ ಜೀವನದ ಗುರಿಯು ಶ್ರೀಕೃಷ್ಣನ ಭಕ್ತಿಯನ್ನು ಪಡೆದು ಶಾಶ್ವತವಾದ ಆನಂದಭರಿತವಾದ ವೈಕುಂಠ ಜೀವನಕ್ಕೆ ಹಿಂದಿರುಗುವುದು. ಭಕ್ತಿಗಿಂತ ಅಮೂಲ್ಯವಾದ ವಸ್ತುವು ಈ ಪ್ರಪಂಚದಲ್ಲೇ ಇನ್ನೊಂದಿಲ್ಲ. ಶ್ರೀಕೃಷ್ಣನ ಭಕ್ತಿಯನ್ನು ಪಡೆಯುವ ವಿಧಾನವೇನೆಂದರೆ ನಿನಗೆ ಕೊಟ್ಟಿರುವ ಈ ನಾಮಚಿಂತಾಮಣಿಯಾದ ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ ಈ ಮಂತ್ರವನ್ನು ನಿತ್ಯ ಜಪಿಸುವುದು. ಇದರಿಂದ ನೀನು ಶಾಶ್ವತವಾದ ಭಕ್ತಿಯ ಶ್ರೀಮಂತಿಕೆಯನ್ನು ಪಡೆಯುವೆ. ಹೌದು ಮಗನೇ, ಸನಾತನರ ಮಾತಿನಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. ಏಕೆಂದರೆ ಎಲ್ಲ ಶಾಸ್ತ್ರಗಳ ಪ್ರಕಾರ ಈ ಕಲಿಯುಗದಲ್ಲಿ ನಿಜವಾದ ಆನಂದ ಪಡೆಯಲು ಹರಿನಾಮಕ್ಕಿಂತ ಮಿಗಿಲಾದ ಮಾರ್ಗ ಬೇರೊಂದಿಲ್ಲ. ಹರಿನಾಮ ಚಿಂತಾಮಣಿಯ ಆಶ್ರಯದಲ್ಲಿ ಸದಾ ನೀನಿರು. ನಿನಗೆ ಎಲ್ಲ ರೀತಿಯಲ್ಲೂ ಮಂಗಳವಾಗುವುದು, ನಿನ್ನ ಜೀವನ ಸಾರ್ಥಕವಾಗುವುದು. ಹರೇ ಕೃಷ್ಣ. ಸನಾತನ ಗೋಸ್ವಾಮಿಯವರೇ, ನೀವು ನನ್ನ ಅಂಧಕಾರದ ಜೀವನಕ್ಕೆ ಬೆಳಕನ್ನು ಚೆಲ್ಲಿದಿರಿ. ತಾವು ತಮ್ಮ ಹೆಸರಿಗೆ ತಕ್ಕಂತೆ ನನಗೆ ನಿಜವಾದ ಸನಾತನದ ಜೀವನಕ್ಕೆ ದಾರಿ ತೋರಿದಿರಿ. ಹರಿನಾಮ ಚಿಂತಾಮಣಿಯಿಂದ ಶ್ರೀಕೃಷ್ಣ ಭಕ್ತಿ ಎಂಬ ಸನಾತನದ ಐಶ್ವರ್ಯವನ್ನು ನನಗೆ ನೀವು ಅನುಗ್ರಹಿಸಿದ್ದೀರಿ. ಇದಕ್ಕೆ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ. ನಾನು ಸದಾ ಹರಿನಾಮ ಸ್ಮರಣೆಯಲ್ಲಿ ತೊಡಗಿರುವಂತೆ ನನ್ನನ್ನು ಆಶೀರ್ವದಿಸಿ. ಶ್ರೀ ಕೃಷ್ಣ ಮತಿರಸ್ತು. ಹೀಗೆ ಕೆಲವು ಕಾಲ ವೃಂದಾವನದಲ್ಲಿ ಕಳೆದ ನಂತರ ಸನಾತನ ಗೋಸ್ವಾಮಿಗಳು
ಮತ್ತೆ ತಮ್ಮ ಗುರುಗಳು ಹಾಗೂ ಆರಾಧ್ಯ ದೇವರಾದ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಬಯಸಿ ಜಗನ್ನಾಥಪುರಿಗೆ ಹೋದಾಗ ಏನಾಯಿತೆಂದರೆ, ಹರಿದಾಸ ಠಾಕೂರರೇ, ಹರಿದಾಸ ಠಾಕೂರರೇ, ನಿಮ್ಮ ಪಾದ ಕಮಲಗಳಿಗೆ ನನ್ನ ನಮನಗಳು. ಓ ಸನಾತನ ಗೋಸ್ವಾಮಿಗಳು, ಬನ್ನಿ ಬನ್ನಿ, ನಿಮ್ಮನ್ನು ಇಲ್ಲಿ ದರ್ಶಿಸಿ ನಾನು ಪಾವನನಾದೆ. ನನ್ನ ನಿವಾಸವು ನಿಮ್ಮ ಆಗಮನದಿಂದ ಪವಿತ್ರವಾಯಿತು. ಸನಾತನರೇ, ತಮ್ಮ ಆರೋಗ್ಯವು ದುಸ್ಥಿತಿಯಲ್ಲಿರುವಂತೆ ಕಾಣುತ್ತಿದೆ. ಪ್ರಯಾಣದಿಂದ ಆಯಾಸಗೊಂಡಿರುವಿರಾ? ಅಥವಾ ಯಾವುದಾದರೂ ರೋಗದಿಂದ ಬಳಲುತ್ತಿರುವಿರಾ? ಎಲ್ಲವೂ ಕ್ಷೇಮ ತಾನೆ? ಪ್ರಭು, ಪ್ರಯಾಣದಲ್ಲಿ ಉಂಟಾದ ದೈಹಿಕ ವ್ಯಾಧಿಗಳಿಂದ ನನ್ನ ದೇಹದ ಮೇಲೆ ಗುಳ್ಳೆಗಳು ಎದ್ದು ಅವುಗಳಿಂದ ದ್ರವ ಸೋರುತ್ತಿದೆ. ಹಾಗಾಗಿ ನನ್ನ ದೇಹವು ಈ ಸ್ಥಿತಿಯಲ್ಲಿದೆ. ಅದಕ್ಕೂ ಮಿಗಿಲಾದ ವ್ಯಥೆ ಏನೆಂದರೆ, ನಾನು ಕೀಳು ಜಾತಿಯವನಾದ್ದರಿಂದ ಜಗನ್ನಾಥನ ದರ್ಶನದ ಭಾಗ್ಯವು ನನಗೆ ಸಿಗುವುದಿಲ್ಲ. ಜಗನ್ನಾಥನ ದರ್ಶನಕ್ಕೆ ಹೋಗದಿದ್ದರೇನಾಯಿತು? ನೀವು ಸಾಕ್ಷಾತ್ ಜಗನ್ನಾಥನೆಯಾದ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಹೋಗಿ ಸಂದರ್ಶಿಸಬಹುದಲ್ಲ. ಠಾಕೂರರೇ, ನೀವು ಹೇಳುವುದೇನೋ ನಿಜ, ಆದರೆ ಮಹಾಪ್ರಭುಗಳ ನಿವಾಸ ಜಗನ್ನಾಥನ ದೇವಸ್ಥಾನದ ಬಳಿ ಇರುವುದಲ್ಲವೇ? ಅಲ್ಲಿ ಜಗನ್ನಾಥನ ಸೇವಕರು ದೇವಸ್ಥಾನದ ಆವರಣದಲ್ಲಿ ಅನೇಕ ರೀತಿಯ ಸೇವೆಯಲ್ಲಿ ತೊಡಗಿರುತ್ತಾರೆ. ಒಂದು ವೇಳೆ ಮಲಿನವಾದ ಈ ನನ್ನ ಶರೀರವು ಅವರನ್ನು ತಾಕಿದರೆ ನನ್ನಿಂದ ದೊಡ್ಡ ಅಪರಾಧವೆಸಗಿದಂತಾಗುತ್ತದೆ. ಸನಾತನರೇ, ಹಾಗೆಲ್ಲ ಮಾತನಾಡದಿರಿ. ನೀವು ಮಹಾಪ್ರಭುಗಳನ್ನು ಭೇಟಿ ಮಾಡಲು ಅವರ ನಿವಾಸಕ್ಕೆ ಹೋಗಬೇಕಾಗಿಲ್ಲ. ಅವರೇ ದಿನನಿತ್ಯ ಇಲ್ಲಿಗೆ ನನ್ನನ್ನು ಅನುಗ್ರಹಿಸಲು ಬರುವರು. ಇಗೋ, ಇನ್ನೇನು ಸಮಯವಾಯಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಸಂಗಡಿಗರೊಡನೆ ಶ್ರೀ ಜಗನ್ನಾಥನ ಉಪಭೋಗದ ದರ್ಶನವನ್ನು ಮುಗಿಸಿ ಇಲ್ಲಿಗೆ ಬರುತ್ತಿರಬಹುದು. ಇಗೋ ಇಗೋ ಸನಾತನರೇ, ನಿಮಗೆ ಸಂಕೀರ್ತನೆಯ ಶಬ್ದವು ಕೇಳಿಸುತ್ತಿದೆಯೇ? ಅಲ್ಲಿ ಅಲ್ಲಿ ಮಹಾಪ್ರಭುಗಳು ಬರುತ್ತಿರುವರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ಮಹಾಪ್ರಭು, ಇಲ್ಲಿ ನೋಡಿ, ನಿಮ್ಮ ಪ್ರಿಯ ಶಿಷ್ಯರಾದ ಸನಾತನರು ವೃಂದಾವನದಿಂದ ನಿಮ್ಮ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಹಾ, ನನ್ನ ಪ್ರೀತಿಯ ಸನಾತನನು ಬಂದಿರುವನೆ. ಓ ಸನಾತನ. ಬೇಡಿ ಮಹಾಪ್ರಭು, ಬೇಡಿ, ನನ್ನನ್ನು ದಯವಿಟ್ಟು ಮುಟ್ಟಬೇಡಿ. ನೀವು ಪರಮ ಪವಿತ್ರರು, ನಾನು ಕೀಳು ಜಾತಿಗೆ ಸೇರಿದವನು. ನನ್ನ ದೇಹವೆಲ್ಲ ಹುಣ್ಣುಗಳಿಂದ ತುಂಬಿದೆ. ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ನಾನು ನಿಮ್ಮ ಪಾದ ಕಮಲಗಳಿಗೆ ಎರಗುವೆನು. ನನ್ನನ್ನು ಮುಟ್ಟಬೇಡಿ. ಗೋವಿಂದ ಗೋವಿಂದ, ಅಲ್ಲಿ ನೋಡು,
ಸನಾತನರ ದೇಹದ ಹುಣ್ಣುಗಳಿಂದ ಹೊರಬರುತ್ತಿರುವ ದ್ರವವು ಮಹಾಪ್ರಭುಗಳ ದೇಹವನ್ನೆಲ್ಲ ಸೋಕುತ್ತಿದೆ. ಹೌದು ಜಗದಾನಂದ, ಹೌದು. ಚೈತನ್ಯ ಮಹಾಪ್ರಭುಗಳು ಎಂತಹ ಕರುಣಾಮಯಿ! ನಮ್ಮಂತಹ ಪತಿತರನ್ನು ಉದ್ಧರಿಸಲೆಂದೇ ಅವರು ಅವತರಿಸಿದ್ದಾರೆ. ಅವರು ಯಾರನ್ನೂ ಯಾವುದನ್ನೂ ಭೌತಿಕ ದೃಷ್ಟಿಯಿಂದ ಕಾಣುವುದಿಲ್ಲ. ಸನಾತನ, ಇವರು ಜಗದಾನಂದ ಪಂಡಿತ, ಇವರು ನನ್ನ ಸೇವಕನಾದ ಗೋವಿಂದ. ನೀನಿಲ್ಲಿರಲು ಸಕಲ ವ್ಯವಸ್ಥೆಗಳನ್ನು ಇವರು ಮಾಡಿಕೊಡುವರು. ನೀನು ನಿಶ್ಚಿಂತೆಯಿಂದ ಹರಿದಾಸರ ಜೊತೆ ಈ ಮನೆಯಲ್ಲೇ ಇರು. ಶ್ರೀಕೃಷ್ಣನ ಭಕ್ತಿ ಸೇವೆಯ ರಸವನ್ನು ಅರಿಯುವುದರಲ್ಲಿ ನೀವಿಬ್ಬರೂ ಪಾರಂಗತರು. ಹಾಗಾಗಿ ನೀವಿಬ್ಬರೂ ನಿತ್ಯ ಇಲ್ಲಿದ್ದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ. ಈಗ ನಿಮಗೆ ಜಗನ್ನಾಥನ ಪ್ರಸಾದವನ್ನು ಗೋವಿಂದನ ಮೂಲಕ ಕಳಿಸಿಕೊಡುವೆನು. ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗುವೆನು. ಈ ರೀತಿಯಾಗಿ ಸನಾತನ ಗೋಸ್ವಾಮಿಯವರು ನಿತ್ಯ ಶ್ರೀ ಜಗನ್ನಾಥ ದೇವಸ್ಥಾನದ ಶಿಖರದಲ್ಲಿರುವ ಚಕ್ರವನ್ನು ದರ್ಶಿಸುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯದಲ್ಲಿ ಜೀವಿಸುತ್ತಿದ್ದರು. ಒಂದು ದಿನ ಶ್ರೀ ಚೈತನ್ಯರು ಸನಾತನರನ್ನು ಭೇಟಿ ಮಾಡಲು ಹೋದಾಗ ಹೀಗಾಯಿತು. ಸಿರಿರಮಣ ತವ ಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು. ಸಿರಿರಮಣ ತವ ಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರ್ಅಹೋ ರಸಿಕ ಭುವಿ ಭಾವುಕಾಃ. ಪಾದರಾಯಣ ಕೃತ ಭಾಗವತ ಕೇಳುವುದ ಆದರವೇ ಪುಟ್ಟಲಿಲ್ಲ. ವಾದಿಗಳ ಮತವಳಿದ ಮತ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ. ವೇದ ಬಾಹಿರನಾಗಿ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸುಳ್ಳ. ಸಿರಿರಮಣ ತವ ಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು ಪರಮ ಪಾಪಿಷ್ಟ ನಾನು ಪರಮ ಪಾಪಿಷ್ಟ ನಾನು. ಕೃಷ್ಣ, ಇಂತಹ ರೋಗಗ್ರಸ್ತ ಶರೀರವನ್ನು ಹೊಂದಿರುವ ಕಾರಣ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಯಾವ ರೀತಿಯಲ್ಲೂ ಸೇವೆಯನ್ನು ಮಾಡಲಾಗುತ್ತಿಲ್ಲವಲ್ಲ. ಭಗವಂತನಿಗೂ ಮತ್ತು ಭಕ್ತರ ಸೇವೆಗೂ ಉಪಯೋಗವಾಗದಿರುವ ಈ ದೇಹವನ್ನು ಉಳಿಸಿಕೊಳ್ಳುವುದರಲ್ಲಿ ಏನು ಲಾಭ? ಮುಂಬರುವ ಶ್ರೀ ಜಗನ್ನಾಥನ ರಥಯಾತ್ರೆಯ ದಿನ ಜಗನ್ನಾಥನ ದರ್ಶನವನ್ನು ಮಾಡಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಎದುರಿನಲ್ಲೇ ರಥದ ಚಕ್ರದಡಿಯಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡುವೆ. ಈ ರೀತಿಯಲ್ಲಾದರೂ ನನ್ನ ದುಃಖ ದೂರವಾಗಿ ನನಗೆ ಸದ್ಗತಿ ದೊರಕಬಹುದು. ಸನಾತನ, ಸನಾತನ! ಓ ಮಹಾಪ್ರಭುಗಳು! ಪ್ರಿಯ ಸನಾತನ, ನಿನ್ನ ಮುಖದಲ್ಲಿ ಏನೋ ವ್ಯಾಕುಲತೆ ಎದ್ದು ಕಾಣುತ್ತಿದೆ. ಏನಾಯಿತು ಸನಾತನ? ಮಹಾಪ್ರಭು, ನೀವು ಸರ್ವಾಂತರ್ಯಾಮಿ, ನೀವು ಎಲ್ಲವನ್ನೂ ಬಲ್ಲವರು. ಹಾಗಾಗಿ ನಾನು ತಿಳಿಸುವುದಾದರೂ ಏನಿದೆ ಮಹಾಪ್ರಭು? ಸನಾತನ, ನಿನ್ನ ಮನಸ್ಸಿನ ವ್ಯಥೆಯು ನನಗೆ ತಿಳಿದಿದೆ. ಆದರೆ ನೀನು ಮಾಡಿರುವ ನಿರ್ಧಾರ ಖಂಡಿತವಾಗಿಯೂ ಸಮಂಜಸವಲ್ಲ. ಪ್ರಿಯ ಸನಾತನ, ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ನನಗೆ ಕೃಷ್ಣನು ದೊರಕುವುದಾದರೆ ನಾನು ಒಂದು ಕ್ಷಣವೂ ಆಲೋಚಿಸದೆ ಈ ದೇಹವನ್ನು ತ್ಯಜಿಸಲು ಸಿದ್ಧನಾಗುವೆ. ಕೇವಲ ದೇಹತ್ಯಾಗ ಮಾಡುವುದರಿಂದ ಕೃಷ್ಣನು ದೊರಕುವುದಿಲ್ಲ, ಕೃಷ್ಣನು ಶುದ್ಧ ಭಕ್ತಿಯಿಂದ ಮಾತ್ರ ದೊರಕುತ್ತಾನೆ. ಮಹಾಪ್ರಭು, ಈ ಪೀಡಿತ ಶರೀರದಿಂದ
ಶುದ್ಧ ಭಕ್ತಿಯು ಹೇಗೆ ತಾನೇ ಸಾಧ್ಯ? ಸನಾತನ, ಶ್ರೀಕೃಷ್ಣನ ಭಕ್ತಿ ಸೇವೆಯು ಯಾವುದೇ ಶಾರೀರಿಕ ಅಡೆತಡೆಗಳಿಂದಾಗಲಿ, ಜಾತಿ ಭೇದಗಳಿಂದಾಗಲಿ, ಅಥವಾ ಯಾವುದೇ ಉಪಾಧಿಗಳಿಂದಾಗಲಿ ನಿಲ್ಲುವಂತಹದ್ದಲ್ಲ. ಕೇವಲ ಈ ನಿನ್ನ ಶರೀರದ ದುಸ್ಥಿತಿಯ ಕಾರಣ ನಿನ್ನ ಭಕ್ತಿ ಸೇವೆಗೆ ತಡೆಯಾಗುವುದೆಂದು ಎಂದೂ ಆಲೋಚಿಸಬೇಡ ಸನಾತನ. ಆದರೂ ಪ್ರಭು, ನಾನು ಕೀಳು ಜಾತಿಗೆ ಸೇರಿದವನು. ನಾನು ಪರಮ ನೀಚ, ದೂಷಿತ. ನನ್ನ ಶರೀರದ ಈ ಸ್ಥಿತಿಯು ಪಾಪಿಯ ಎಲ್ಲ ಲಕ್ಷಣಗಳನ್ನು ತೋರಿಸುತ್ತಿದೆ. ಹಾಗಾಗಿ ನಾನು ಬದುಕಿದ್ದರೂ ಏನೂ ಉಪಯೋಗವಿಲ್ಲ. ಸನಾತನ, ನಿನ್ನ ದೇಹವು ನನ್ನ ಆಸ್ತಿ. ನೀನು ಈಗಾಗಲೇ ನನಗೆ ಶರಣಾಗಿದ್ದೀಯ. ಹಾಗಾಗಿ ನಿನಗೆ ನಿನ್ನ ದೇಹದ ಮೇಲೆ ಯಾವ ಹಕ್ಕೂ ಇಲ್ಲ. ನಿನ್ನ ಶರೀರವು ಅನೇಕ ಅವಶ್ಯಕ ಕೆಲಸಗಳನ್ನು ಮಾಡಲು ನನಗೆ ಮುಖ್ಯವಾದ ಸಾಧನ. ಮಹಾಪ್ರಭು, ನಾನು ನಿಮಗೆ ಸಾಧನವೇ? ಅಯ್ಯೋ. ಹೌದು ಸನಾತನ, ಹೌದು. ನಾನು ನಿನ್ನ ಮೂಲಕ ಜಗತ್ತಿನ ಜನರಿಗೆ ಕೃಷ್ಣ ಭಕ್ತಿ ಸೇವೆಯ ಬಗ್ಗೆ ತಿಳಿ ಹೇಳಬೇಕು. ಕೃಷ್ಣ ಪ್ರೇಮ ಬೆಳೆಸಲು ಕೇಂದ್ರಗಳನ್ನು ಸ್ಥಾಪಿಸಬೇಕು ಮತ್ತು ವೃಂದಾವನದಲ್ಲಿ ಲುಪ್ತವಾದ ಶ್ರೀ ಕೃಷ್ಣನ ಲೀಲಾ ಸ್ಥಳಗಳನ್ನು ಕಂಡುಹಿಡಿದು ಪುನರ್ಜೀವನಗೊಳಿಸಬೇಕು. ಆದರೆ ಇವೆಲ್ಲವನ್ನೂ ಪರಿಗಣಿಸದೆ ನೀನು ದೇಹತ್ಯಾಗ ಮಾಡಬೇಕೆಂದಿರುವೆ. ಇದನ್ನು ನಾನು ಹೇಗೆ ಸಹಿಸಲಿ? ಹರಿದಾಸ ಠಾಕೂರರೇ, ನೀವಾದರೂ ಹೇಳಿ. ಈ ದೇಹವು ನನ್ನ ಆಸ್ತಿಯೆಂದು ಇವನಿಗೆ ಮನದಟ್ಟಾಗುವಂತೆ ಹೇಳಿ. ಮಹಾಪ್ರಭು, ಹೇಗೆ ಮರದ ಬೊಂಬೆಯು ಜಾದೂಗಾರನ ನಿರ್ದೇಶನದಂತೆ ಹಾಡಿ ಕುಣಿಯುತ್ತದೆಯೋ, ಹಾಗೆಯೇ ನೀವು ಕುಣಿಸುವಂತೆ ಜಗವೇ ಕುಣಿಯುವುದು. ಆದರೆ ಅಹಂಕಾರದಿಂದ ವ್ಯಕ್ತಿಯು ತಾನೇ ಮಾಡುತ್ತಿರುವನೆಂದು ಹೆಮ್ಮೆ ಪಡುತ್ತಾನೆ. ವಾಸ್ತವವಾಗಿ ನಾವು ನಿಮ್ಮ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಲಾರೆವು. ಮಹಾಪ್ರಭು, ಚಿಂತಿಸದಿರಿ, ನಾನು ಸನಾತನರನ್ನು ಸಮಾಧಾನ ಮಾಡಲು ಪ್ರಯತ್ನಿಸುವೆ. ಹಾಗೇ ಆಗಲಿ, ನಾನಿನ್ನು ಬರುವೆ. ಸನಾತನ, ಸನಾತನ, ನೀವು ಎಂತಹ ಅದೃಷ್ಟಶಾಲಿ ಎಂದರೆ, ಸ್ವಯಂ ಮಹಾಪ್ರಭುಗಳೇ ನಿಮ್ಮ ದೇಹವನ್ನು ತಮ್ಮ ಆಸ್ತಿ ಎಂದು ಘೋಷಿಸಿದ್ದಾರೆ. ಹಾಗಾಗಿ ಏನನ್ನೂ ಯೋಚಿಸದೆ ಮಹಾಪ್ರಭುಗಳ ಮಾರ್ಗದರ್ಶನದಂತೆ ನಿಮ್ಮ ಜೀವನವನ್ನು ಮುನ್ನಡೆಸಿ. ಆಗ ಎಲ್ಲ ರೀತಿಯಲ್ಲೂ ಒಳ್ಳೆಯದೇ ಆಗುವುದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನರಲ್ಲಿರುವ ಉನ್ನತವಾದ ವೈಷ್ಣವ ಗುಣಗಳನ್ನು ಎತ್ತಿ ತೋರಿಸಲು ಒಮ್ಮೆ ಜ್ಯೇಷ್ಠ ಮಾಸದ ಮಠಮಠ ಮಧ್ಯಾಹ್ನದ ಸಮಯದಲ್ಲಿ ತಮ್ಮನ್ನು ಭೇಟಿ ಮಾಡಲು ಸನಾತನರಿಗೆ ಯಾಮೇಶ್ವರ ತೋಟಕ್ಕೆ ಬರಲು ಹೇಳುಕಳುಹಿಸಿದರು. ವಿಷಯ ತಿಳಿದ ಸನಾತನರು ಶ್ರೀ ಚೈತನ್ಯರನ್ನು ಭೇಟಿ ಮಾಡಲು ಬಂದಾಗ ಹೀಗಾಯಿತು. ಓ, ಸನಾತನ ಗೋಸ್ವಾಮಿಗಳು, ಬನ್ನಿ, ಒಳಗೆ ಬನ್ನಿ. ತಮ್ಮ ಬರುವಿಕೆಗಾಗಿ ಮಹಾಪ್ರಭುಗಳು ಕಾಯುತ್ತಿದ್ದರು. ಮಹಾಪ್ರಭುಗಳು ಈಗ ತಾನೇ ಪ್ರಸಾದ ಸೇವಿಸಿ ವಿಶ್ರಮಿಸುತ್ತಿದ್ದಾರೆ. ತಾವು ಇಲ್ಲಿ ಕುಳಿತುಕೊಳ್ಳಿ. ತಾವು ಬಂದಿರುವ ವಿಷಯವನ್ನು ನಾನು ಮಹಾಪ್ರಭುಗಳಿಗೆ ತಿಳಿಸುವೆ. ಅಲ್ಲಿಯವರೆಗೂ ಮಹಾಪ್ರಭುಗಳ ಈ ಮಹಾಪ್ರಸಾದವನ್ನು ಸೇವಿಸುತ್ತಿರಿ. ಆಹಾ, ಎಂತಹ ಭಾಗ್ಯವು ನನ್ನದು! ಇಂದು ಶ್ರೀ ಚೈತನ್ಯರ ಮಹಾಪ್ರಸಾದವು ನನಗೆ ದೊರೆಯಿತು. ಓ ಮಹಾಪ್ರಭುಗಳು! ಸನಾತನ, ಏಕೆ ಇಷ್ಟು ತಡವಾಯಿತು? ನೀನು ಯಾವ ಮಾರ್ಗವಾಗಿ ಬಂದೆ? ಮಹಾಪ್ರಭು, ನಾನು ಸಮುದ್ರ ತೀರದ ಮಾರ್ಗವಾಗಿ ಬಂದೆನು. ಸಮುದ್ರ ತೀರದ ಮಾರ್ಗವೇ? ಈ ಉರಿಯುತ್ತಿರುವ ಮಧ್ಯಾಹ್ನದ ಸಮಯದಲ್ಲಿ ಮರಳು ಕಾದು ಬಿಸಿಯಾಗಿರುತ್ತದೆಯಲ್ಲವೇ? ಅದರಿಂದ ನಿನ್ನ ಕಾಲುಗಳು ಸುಡಲಿಲ್ಲವೇ? ಮಹಾಪ್ರಭುಗಳೇ, ಅದಕ್ಕಾಗಿಯೇ ಇರಬಹುದು. ಇವರ ಅಂಗಾಲುಗಳೆಲ್ಲ ಬೊಬ್ಬೆಗಳಿಂದ ಕೂಡಿವೆ. ಸನಾತನ,
ಸಿಂಹದ್ವಾರದ ಎದುರಿಗಿರುವ ರಸ್ತೆಯಲ್ಲಿ ಏಕೆ ಬರಲಿಲ್ಲ? ಆ ಮಾರ್ಗವು ತುಂಬಾ ತಂಪಾಗಿರುತ್ತದೆ. ನಿನ್ನ ಕಾಲುಗಳಲ್ಲಿನ ಬೊಬ್ಬೆಗಳಿಂದ ನಿನಗೆ ನೋವಾಗುತ್ತಿಲ್ಲವೇ? ಇಲ್ಲ ಮಹಾಪ್ರಭು, ಇಲ್ಲ, ನನಗೆ ಅಷ್ಟೇನೂ ನೋವು ಕಾಣುತ್ತಿಲ್ಲ. ಮಹಾಪ್ರಭು, ತಾವು ಸೂಚಿಸಿದ ಹಾಗೆ ಸಿಂಹದ್ವಾರದ ಮಾರ್ಗವಾಗಿ ನಾನು ಬರಬಹುದಿತ್ತು. ಆದರೆ ಆ ಮಾರ್ಗವಾಗಿ ಬರಲು ನಾನು ಯೋಗ್ಯನಲ್ಲ. ಸಿಂಹದ್ವಾರದ ಬಳಿ ಜಗನ್ನಾಥನ ಸೇವಕರು ಜಗನ್ನಾಥನ ಸೇವೆಗಾಗಿ ನಿರಂತರವಾಗಿ ಓಡಾಡುತ್ತಿರುತ್ತಾರೆ. ಅಂತಹ ಸಮಯದಲ್ಲಿ ನನ್ನ ಮಲಿನವಾದ ಈ ದೇಹವು ಅವರನ್ನು ತಾಕಿದರೆ ನನ್ನಿಂದ ದೊಡ್ಡ ಅಪರಾಧವೆಸಗಿದಂತಾಗುತ್ತದೆ. ಆದ್ದರಿಂದ ಸಮುದ್ರ ತೀರದ ಮಾರ್ಗವಾಗಿ ಬಂದೆ. ಆಹಾ, ಪ್ರಿಯ ಸನಾತನ, ಎಂತಹ ಮಹದ್ಗುಣ ನಿನ್ನದು! ನೀನು ಜಗದೋದ್ಧಾರಕನು. ನಿನ್ನ ದೇಹವನ್ನು ಮುಟ್ಟುವುದರಿಂದ ದೇವತೆಗಳು ಮತ್ತು ಋಷಿಮುನಿಗಳೂ ಸಹ ಪವಿತ್ರರಾಗುವರು. ಆದರೆ ವೈಷ್ಣವರ ಸಂಪ್ರದಾಯವನ್ನು ಪಾಲಿಸಲೆಂದು ನಿನಗೆ ಆಗುವ ತೊಂದರೆಯನ್ನೂ ಲೆಕ್ಕಿಸದೆ ಈ ರೀತಿ ನಡೆದುಕೊಂಡಿರುವೆ. ವೈಷ್ಣವ ಸಂಪ್ರದಾಯವನ್ನು ಕಾಪಾಡಿಕೊಂಡು ಹೋಗುವುದು ಭಕ್ತನಿಗೆ ಭೂಷಣ. ಸನಾತನ, ವೈಷ್ಣವ ಶಿಷ್ಟಾಚಾರವನ್ನು ಪಾಲಿಸಿ ನೀನು ನನ್ನ ಮನಸ್ಸನ್ನು ಗೆದ್ದಿರುವೆ. ಮಹಾಪ್ರಭು, ದಯಮಾಡಿ ನನ್ನನ್ನು ಮುಟ್ಟದಿರಿ. ನಾನು ಸುಮ್ಮನೆ ದಿನೇ ದಿನೇ ಅಪಚಾರ ಮಾಡುತ್ತಲಿದ್ದೇನೆ. ನಾನು ನಿಮ್ಮ ಬಳಿ ಅನುಗ್ರಹಕ್ಕಾಗಿ ಬಂದಿರುವೆ. ಅದರ ಬದಲಾಗಿ ನಾನು ನಿಮಗೆ ಅಪಚಾರ ಮಾಡುತ್ತಿರುವೆ. ಸನಾತನರೇ, ತಾವು ಏನು ಹೇಳುತ್ತಿರುವಿರಿ? ನಿಮ್ಮಿಂದ ಅಪಚಾರವೇ? ಗೋವಿಂದ, ನನ್ನ ದೇಹದ ಹುಣ್ಣುಗಳಿಂದ ರಕ್ತವು ಸೋರುತ್ತಿದೆ. ಅದು ಶ್ರೀ ಚೈತನ್ಯರ ದೇಹಕ್ಕೆ ತಗುಲಿದರೆ ಘೋರ ಅಪರಾಧವಾಗುವುದು. ಮಹಾಪ್ರಭು, ನಾನು ಎಷ್ಟು ಬೇಡಿದರೂ ನೀವು ಒತ್ತಾಯಪೂರ್ವಕವಾಗಿ ನನ್ನನ್ನು ಮುಟ್ಟುತ್ತೀರಲ್ಲ. ತಾವು ಹೀಗೇಕೆ ಮಾಡುವಿರಿ ಮಹಾಪ್ರಭು? ಸನಾತನ, ಮಗುವೊಂದು ಮಲಮೂತ್ರ ವಿಸರ್ಜನೆ ಮಾಡಿ ಅದು ತಾಯಿಯ ದೇಹಕ್ಕೆ ತಗುಲಿದರೆ ತಾಯಿಯಾದವಳು ಮಗುವನ್ನು ಎಂದೂ ದ್ವೇಷಿಸುವುದಿಲ್ಲ. ಬದಲಿಗೆ ಮಗುವನ್ನು ಶುದ್ಧಿ ಮಾಡಲು ಸಂತೋಷ ಪಡುವಳು. ತಾನು ಲಾಲಿಸುವ ಮಗುವಿನ ಮಲಮೂತ್ರಗಳು ತಾಯಿಗೆ ಚಂದನದಂತೆ ಕಾಣುತ್ತವೆ. ಅದೇ ರೀತಿ ನಿನ್ನ ದೇಹದ ಮೇಲಿರುವ ಹುಣ್ಣುಗಳ ಅಂಟು ನನ್ನ ದೇಹಕ್ಕೆ ತಗುಲಿದರೂ ನಾನು ನಿನ್ನನ್ನು ದ್ವೇಷಿಸುವುದಿಲ್ಲ. ಬದಲಿಗೆ ನನಗೆ ಬಹಳ ಸಂತೋಷವಾಗುವುದು. ಸನಾತನ, ಬಾ ಬಾ ಸನಾತನ. ಮಹಾಪ್ರಭು, ಬೇಡ ಬೇಡ, ನನ್ನನ್ನು ಮುಟ್ಟದಿರಿ, ದಯಮಾಡಿ ಮುಟ್ಟದಿರಿ. ಹರಿಬೋಲ್ ಹರಿಬೋಲ್! ಮಹಾಪ್ರಭು, ನೀವು ಎಂತಹ ಕರುಣಾಮಯಿಗಳು! ನೀವು ಹಿಂದೆ ವಾಸುದೇವ ವಿಪ್ರನೆಂಬ ಭಕ್ತನನ್ನು ತಬ್ಬಿಕೊಂಡು ಅವನಿಗೆ ಸೋಂಕಿದ ಕುಷ್ಠರೋಗದಿಂದ ಮುಕ್ತರನ್ನಾಗಿ ಮಾಡಿದಿರಿ. ಅಂದಿನಂತೆಯೇ ಇಂದೂ ಸಹ ಸನಾತನರನ್ನು ತಬ್ಬಿಕೊಂಡು ಅವರನ್ನು ರೋಗಮುಕ್ತರನ್ನಾಗಿ ಮಾಡಿದಿರಿ. ಆಹಾ ಮಹಾಪ್ರಭು, ನಿಜವಾಗಿಯೂ ಈ ನಿಮ್ಮ ಲೀಲೆ ದಿವ್ಯವಾದದ್ದು. ಮಹಾಪ್ರಭು, ಈ ಪತಿತನನ್ನು ಉದ್ಧರಿಸಿ ತಾವು ಪತಿತ ಪಾವನರೆಂದು ಮತ್ತೊಮ್ಮೆ ಈ ಜಗತ್ತಿಗೆ ತೋರಿದ್ದೀರಿ. ಮಹಾಪ್ರಭು, ಮಹಾಪ್ರಭು, ದಯವಿಟ್ಟು ನನಗೆ ಆದೇಶವನ್ನು ನೀಡಿ. ನಿಮ್ಮ ಕೃಪೆಗೆ ಪಾತ್ರವಾದ ಈ ಶರೀರವನ್ನು ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ಹೇಗೆ ಮುಡಿಪಾಗಿಸಲಿ? ಆದೇಶಿಸಿ ಮಹಾಪ್ರಭು, ಆದೇಶಿಸಿ. ಸನಾತನ, ನಿನ್ನಿಂದ ನನ್ನ ಅನೇಕ ಕಾರ್ಯಗಳು ನೆರವೇರಬೇಕಾಗಿದೆ. ಈಗ ನೀನು ವೃಂದಾವನಕ್ಕೆ ಹೋಗಿ ನಿನ್ನ ಸಹೋದರನಾದ ರೂಪಗೋಸ್ವಾಮಿಯ ಜೊತೆಗೂಡಿ ಭಕ್ತಿಯ ತತ್ವಗಳನ್ನು ವಿವರಿಸುವ ಗ್ರಂಥಗಳನ್ನು ರಚಿಸಿ. ಲುಪ್ತವಾದ ಶ್ರೀ ರಾಧಾಕೃಷ್ಣರ ಲೀಲಾಸ್ಥಳಗಳನ್ನು ಕಂಡುಹಿಡಿದು ಮತ್ತೆ ಪುನರ್ಜೀವನಗೊಳಿಸಿ. ಇದೇ ನನ್ನ ಮನೋವಿಷ್ಟಂ.
ಇದರಿಂದ ನಾನು ಸಂತುಷ್ಟನಾಗುವೆ. ಮಹಾಪ್ರಭು, ನಿಮ್ಮ ಈ ಮನೋಭಿಷ್ಟವನ್ನು ಪೂರ್ಣಗೊಳಿಸಲು ನನ್ನನ್ನು ಅನುಗ್ರಹಿಸಿ. ಶ್ರೀ ಚೈತನ್ಯರ ಅನುಗ್ರಹದಿಂದ ರೋಗಮುಕ್ತರಾದ ಸನಾತನರು ಮಹಾಪ್ರಭುಗಳ ಆದೇಶದಂತೆ ವೃಂದಾವನಕ್ಕೆ ಮರಳಿದರು. ಅದೇ ಸಮಯದಲ್ಲಿ ಸನಾತನರ ಸಹೋದರರಾದ ಶ್ರೀ ರೂಪಗೋಸ್ವಾಮಿಯವರು ಸಹ ವೃಂದಾವನದಲ್ಲೇ ತಂಗಿದ್ದು ಶ್ರೀಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದರು. ಒಂದು ದಿನ ಹೀಗಾಯಿತು. ಆಹಾ, ರಾಧಾಕೃಷ್ಣರ ಲೀಲೆಗಳು ನಿಜವಾಗಿಯೂ ಅಮೃತಕ್ಕಿಂತಲೂ ಸ್ವಾದಿಷ್ಟವಾದದ್ದು.
ಇದನ್ನು ಸವಿಯುತ್ತಿದ್ದರೆ ಮತ್ತಷ್ಟು ಸವಿಯಬೇಕೆಂದೆನಿಸುತ್ತದೆ. ಸ್ವಾಮಿಗಳೇ, ಸ್ವಾಮಿಗಳೇ! ಏನು ಗೋಪಿ, ಏಕೆ ಇಷ್ಟು ಕಾತುರದಿಂದ ಓಡಿ ಬಂದಿರುವುದು? ವಿಷಯವೇನೆಂದು ತಿಳಿಸು. ಸ್ವಾಮಿ, ನಿಮ್ಮ ಅಗ್ರಜರಾದ ಸನಾತನರು ತಮ್ಮ ಜಗನ್ನಾಥಪುರಿಯ ಯಾತ್ರೆಯನ್ನು ಮುಗಿಸಿ ಮರಳಿ ಈಗ ವೃಂದಾವನಕ್ಕೆ ಆಗಮಿಸಿದ್ದಾರೆ. ಹರಿಬೋಲ್, ಹರಿಬೋಲ್! ಸನಾತನರು ಬಂದಿರುವರೆ? ನಿಜಕ್ಕೂ ಸನಾತನರು ಬಂದಿರುವರೆ? ಹೌದು ಸ್ವಾಮಿ, ಹೌದು, ಸನಾತನರು ಬಂದಿರುವರು. ನಾನಿನ್ನು ಬರುವೆನು. ಹರೇ ಕೃಷ್ಣ! ಆಹಾ, 2 ವರ್ಷದ ದೀರ್ಘ ಸಮಯದ ನಂತರ ಅಣ್ಣ ಸನಾತನರು ವೃಂದಾವನಕ್ಕೆ ಮರಳಿ ಬಂದಿರುವರು. ಅವರನ್ನು ಹೇಗೆ ಸತ್ಕರಿಸುವುದು, ಹೇಗೆ ಇಲ್ಲಿಗೆ ಆಹ್ವಾನಿಸುವುದು? ಒಂದು ವೇಳೆ ನನ್ನಲ್ಲಿ ಅಡುಗೆ ಮಾಡಲು ಸಾಮಗ್ರಿಗಳಿದ್ದರೆ ಉತ್ತಮವಾದ ರೀತಿಯಲ್ಲಿ ಭಕ್ಷ್ಯಗಳನ್ನು ಮಾಡಿ ಅಣ್ಣನನ್ನು ಪ್ರಸಾದಕ್ಕಾಗಿ ಆಹ್ವಾನಿಸಬಹುದಿತ್ತಲ್ಲವೇ? ಅಯ್ಯೋ, ಅದು ಹೇಗೆ ಸಾಧ್ಯ? ನಾನು ಪ್ರತಿದಿನ ಭಿಕ್ಷೆಯ ಜೀವನವನ್ನು ಆಧರಿಸಿರುವವನು. ನನ್ನಲ್ಲಿ ಎಲ್ಲಿಂದ ಬರಬೇಕು ಅನೇಕ ರೀತಿಯ ಅಡುಗೆ ಸಾಮಗ್ರಿಗಳು? ಛೆ ಛೆ, ಅದು ನನ್ನಿಂದ ಸಾಧ್ಯವಾಗದ ಕಾರ್ಯ. ಕೃಷ್ಣ, ಏನು ಮಾಡುವುದು? ಹೇಗೆ ಸನಾತನರನ್ನು ಸತ್ಕರಿಸುವುದು? ಸ್ವಾಮಿಗಳೇ, ಸ್ವಾಮಿಗಳೇ, ನನ್ನ ತಲೆಯ ಮೇಲಿರುವ ಬುಟ್ಟಿಯನ್ನು ಸ್ವಲ್ಪ ಇಳಿಸಿಕೊಳ್ಳುವಿರಾ? ಬಾಲಕಿ, ಯಾರು ನೀನು ಮತ್ತು ಈ ಕಾಡಿನಲ್ಲಿ ಈ ಬುಟ್ಟಿಯನ್ನು ಹೊತ್ತು ಏಕೆ ಒಬ್ಬಳೆ ಬಂದಿರುವೆ? ಸ್ವಾಮಿ, ನಾನು ಪಕ್ಕದ ಗ್ರಾಮದವಳು. ಇಂದು ನಮ್ಮ ಊರಿನಲ್ಲಿ ಹಬ್ಬವಿತ್ತು. ಅದರ ಅಂಗವಾಗಿ ಸಾಧು ಸಂತರಿಗೆ ದಾನವನ್ನು ಕೊಡುವುದು ನಮ್ಮ ಮನೆಯ ಸಂಪ್ರದಾಯ. ಈ ಬುಟ್ಟಿಯಲ್ಲಿರುವ ಅಡಿಗೆ ಸಾಮಗ್ರಿಗಳಾದ ಹಾಲು, ಮೊಸರು, ಹಣ್ಣು, ದವಸಧಾನ್ಯ, ತರಕಾರಿಗಳೆಲ್ಲವನ್ನು ತಮಗೆ ನೀಡಿ ಬರಲೆಂದು ನನಗೆ ನನ್ನ ತಾಯಿಯು ಆದೇಶಿಸಿದಳು. ದಯಮಾಡಿ ಇದನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಏನು ಇಷ್ಟೊಂದು ಅಡುಗೆ ಸಾಮಗ್ರಿಗಳೇ? ನಾನೊಬ್ಬ ಸನ್ಯಾಸಿ, ಭಿಕ್ಷೆ ಬೇಡಿ ತಂದ ಅಲ್ಪ ಸ್ವಲ್ಪದರಲ್ಲಿ ಸಂತೋಷ ಪಡುವವನು. ನನಗೇಕೆ ಈ ರಾಶಿಯ ಸಾಮಗ್ರಿಗಳು? ಪೂಜ್ಯರೇ, ನನಗದೆಲ್ಲ ತಿಳಿಯದು. ನನಗೆ ಹೊತ್ತಾಗುತ್ತಿದೆ, ಅಮ್ಮನು ನನಗಾಗಿ ಕಾಯುತ್ತಿರುವಳು. ನೀವು ಬೇಗನೆ ಇವೆಲ್ಲವನ್ನು ತೆಗೆದುಕೊಂಡು ನನ್ನನ್ನು ಕಳುಹಿಸಿಕೊಡಿ. ಆಗಲಿ, ಆಗಲಿ. ಬಾಲಕಿ, ಬಹಳ ಧನ್ಯವಾದ. ನಿನ್ನ ತಾಯಿಗೂ ನನ್ನ ಧನ್ಯವಾದಗಳನ್ನು ತಿಳಿಸು. ಎಂತಹ ಆಶ್ಚರ್ಯದ ಸಂಗತಿ! ಈಗ ತಾನೇ ಸ್ವಲ್ಪ ಸಮಯದ ಹಿಂದೆ ನನ್ನಲ್ಲಿ ಅಡುಗೆ ಮಾಡಲು ಸಾಮಗ್ರಿಗಳಿದ್ದರೆ ವಿಶೇಷ ಭಕ್ಷ್ಯಗಳನ್ನು ಮಾಡಿ ಅಣ್ಣ ಸನಾತನರನ್ನು ಭೋಜನಕ್ಕೆ ಆಹ್ವಾನಿಸಬೇಕೆಂದು ಯೋಚಿಸುತ್ತಿದ್ದೆ. ಆ ಆಲೋಚನೆಗೆ ಸರಿಹೊಂದುವಂತೆ ಇಷ್ಟೊಂದು ಬಗೆ ಬಗೆಯ ಸಾಮಗ್ರಿಗಳು ನನ್ನ ಬಳಿ ಬಂದಿದೆಯಲ್ಲ. ಇದು ನಿಜವಾಗಿಯೂ ಭಗವಂತನ ಲೀಲೆಯೇ ಇರಬೇಕು. ಶಾಸ್ತ್ರದಲ್ಲಿ ಹೇಳಿರುವಂತೆ ಭಕ್ತರು ಏನನ್ನೇ ಬಯಸಲಿ ಅದನ್ನು ಪೂರೈಸಲು ಭಗವಂತನು ಸದಾ ಸಿದ್ಧನಾಗಿರುತ್ತಾನೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಹೇ ಕೃಷ್ಣ, ನಿನಗೆ ನನ್ನ ಅನಂತ ಧನ್ಯವಾದಗಳು. ಸರಿ, ಈಗ ನನಗೆ ಸಮಯವು ಕಡಿಮೆ ಇದೆ. ಅಡುಗೆಯನ್ನು ನಾನು ಪ್ರಾರಂಭಿಸಬೇಕು. ಶ್ರೀ ಸನಾತನ ಗೋಸ್ವಾಮಿಯವರು ವೃಂದಾವನಕ್ಕೆ ಮರಳಿ ಬಂದ ಸುದ್ದಿಯನ್ನು ಕೇಳಿ ಬಹಳ ಸಂತೋಷಪಟ್ಟ ರೂಪಗೋಸ್ವಾಮಿಯವರು ಸನಾತನರ ಸತ್ಕಾರಕ್ಕಾಗಿ
ಸಕಲ ಸಿದ್ಧತೆಗಳನ್ನು ಮಾಡಿದರು. ಸನಾತನರ ಬರುವಿಕೆಗಾಗಿ ನಿರೀಕ್ಷಿಸುತ್ತಿದ್ದಾಗ ಹೀಗಾಯಿತು. ಅಡುಗೆಯೆಲ್ಲವೂ ಮುಗಿಯಿತು, ನೈವೇದ್ಯವೂ ಆಯಿತು. ಇನ್ನೇನು, ಅಣ್ಣ ಸನಾತನರು ಬರುವುದೊಂದೇ ಬಾಕಿ. ಅಲ್ಲಿಯವರೆಗೂ ಸ್ವಲ್ಪ ನಾಮಜಪವನ್ನು ಮಾಡೋಣ. ರೂಪ, ರೂಪ, ಅಣ್ಣ, ಅಣ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಣ್ಣ, ವರ್ಷಗಳೇ ಆಯಿತು ನಿಮ್ಮನ್ನು ನೋಡಿ. ಹೇಗಿದ್ದೀರಿ ಅಣ್ಣ? ಎಲ್ಲವೂ ಕುಶಲವೇ? ಹಾಗೂ ಜಗನ್ನಾಥಪುರಿಯಲ್ಲಿ ಶ್ರೀ ಚೈತನ್ಯರು ಮತ್ತು ಅವರ ಸಂಗಡಿಗರೆಲ್ಲರೂ ಕ್ಷೇಮವಾಗಿದ್ದಾರೆಯೇ? ಹೌದು ರೂಪ, ನಾನು ಕೃಷ್ಣನ ಕೃಪೆಯಿಂದ ಚೆನ್ನಾಗಿದ್ದೇನೆ. ಹಾಗೂ ಜಗನ್ನಾಥಪುರಿಯಲ್ಲಿಯೂ ಸಹ ಎಲ್ಲರೂ ಕ್ಷೇಮ. ಹಾಗಿರಲಿ, ನಿನ್ನ ಆಧ್ಯಾತ್ಮಿಕ ಸಾಧನೆಯು ಚೆನ್ನಾಗಿ ಮುಂದುವರಿಯುತ್ತಿದೆಯೇ? ಅಣ್ಣ, ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದ ನನ್ನ ಸಾಧನೆಯು ಚೆನ್ನಾಗಿ ಸಾಗುತ್ತಿದೆ. ಸರಿ ಅಣ್ಣ, ಈಗಾಗಲೇ ಮಧ್ಯಾಹ್ನದ ಊಟದ ಸಮಯ. ಬನ್ನಿ, ಇಲ್ಲಿ ಕುಳಿತುಕೊಳ್ಳಿ, ನಾನು ನಿಮಗೆ ಪ್ರಸಾದವನ್ನು ಬಡಿಸುವೆನು. ರೂಪ, ಏನಿದು ಇಷ್ಟೊಂದು ಬಗೆ ಬಗೆಯ ತಿನಿಸುಗಳನ್ನು ನೀನೇ ತಯಾರಿಸಿದೆಯಾ? ಹೌದು ಅಣ್ಣ, ನಾನೇ ನಿಮಗಾಗಿ ಇವೆಲ್ಲವನ್ನೂ ತಯಾರಿಸಿದೆ. ರೂಪ, ಇಷ್ಟೊಂದು ಬಗೆ ಬಗೆಯ ಭಕ್ಷ್ಯಗಳನ್ನು ಮಾಡಲು ಬೇಕಾದ ಅಡುಗೆ ಸಾಮಗ್ರಿಗಳನ್ನು ನೀನು ಹೇಗೆ ಪಡೆದೆ? ನೀನೊಬ್ಬ ಸನ್ಯಾಸಿ, ಹಾಗಾಗಿ ಏಕಕಾಲದಲ್ಲಿ ಇಷ್ಟೊಂದು ಸಾಮಗ್ರಿಗಳು ಬರಲು ಸಾಧ್ಯವಿಲ್ಲವಲ್ಲ. ಅಣ್ಣ, ಅದು ಒಂದು ಪವಾಡವೇ ನಡೆದಂತಾಯಿತು. ಪವಾಡವೇ? ಏನಾಯಿತು ರೂಪ, ಸ್ವಲ್ಪ ಬಿಡಿಸಿ ಹೇಳು. ಅಣ್ಣ, ನೀವು ವೃಂದಾವನಕ್ಕೆ ಬಂದಿರುವ ವಿಷಯ ತಿಳಿದಾಗ ಹೇಗಾದರೂ ನಿಮ್ಮನ್ನು ಪ್ರಸಾದಕ್ಕಾಗಿ ಆಹ್ವಾನಿಸಬೇಕೆಂಬ ಆಲೋಚನೆಯು ನನ್ನ ಮನಸ್ಸಿನಲ್ಲಿ ಬಂದಿತು. ಈ ರೀತಿಯಾಗಿ ಆಲೋಚಿಸಿದ ಸ್ವಲ್ಪ ಸಮಯದಲ್ಲೇ ಚಮತ್ಕಾರವೆನ್ನುವಂತೆ ಪಕ್ಕದ ಗ್ರಾಮದಿಂದ ಬಾಲಕಿಯೊಬ್ಬಳು ಬಂದಳು. ಹಾಗೂ ತನ್ನ ಗ್ರಾಮದಲ್ಲಿ ಹಬ್ಬವಿರುವ ಕಾರಣ ಸಾಧು ಸಂತರರಿಗೆ ಈ ರೀತಿಯಾಗಿ ದಾನ ಮಾಡುವುದು ತನ್ನ ಮನೆಯ ವಾಡಿಕೆ ಎಂದು ತಿಳಿಸಿ ಈ ಅಡುಗೆ ಸಾಮಗ್ರಿಗಳನ್ನು ನೀಡಿ ಹೋದಳು. ಏನು, ಬಾಲಕಿಯೇ? ಅದು ಪಕ್ಕದ ಗ್ರಾಮದಿಂದಲೇ, ಹಬ್ಬವೇ? ನನಗೆ ತಿಳಿದಿರುವಂತೆ ಇಂದು ಪಕ್ಕದ ಗ್ರಾಮದಲ್ಲಿ ಯಾವ ಹಬ್ಬದ ಆಚರಣೆಯೂ ಇಲ್ಲವಲ್ಲ ರೂಪ. ರೂಪ, ಆ ಬಾಲಕಿಯು ಹೇಗಿದ್ದಳೆಂದು ವರ್ಣಿಸುವೆಯಾ? ಅಣ್ಣ, ಆ ಬಾಲಕಿಯ ಸೌಂದರ್ಯವು ಅತಿ ಮಧುರವಾದದ್ದು. ಅಂತಹ ಸೌಂದರ್ಯವನ್ನು ನಾನೆಂದೂ ಕಂಡಿರಲಿಲ್ಲ. ಅವಳ ಕಣ್ಣುಗಳು ಚಕೋರಿ ಪಕ್ಷಿಯ ಕಣ್ಣುಗಳಂತೆ ಮನೋಹರವಾಗಿದ್ದವು. ಅವಳ ವದನವು ಚಂದ್ರನನ್ನೇ ನಾಚಿಸುವಂತೆ, ದೇಹವು ಸುವರ್ಣದ ಕಾಂತಿಯಂತೆ, ಹಾಗೂ ಮಾತುಗಳು ಅಮೃತದ ರಸಧಾರಿಯಂತಿದ್ದವು. ಅಣ್ಣ, ನೀನು ಹೇಳುವ ಎಲ್ಲ ವರ್ಣನೆಗಳು ಅವರನ್ನೇ ಹೋಲುವಂತಿದೆ. ಹೌದು ಹೌದು, ಸಂಶಯವೇ ಇಲ್ಲ. ರೂಪ, ನಿನ್ನ ಮನಸ್ಸಿನ ಇಚ್ಛೆಯನ್ನು ಅರಿತು ಈ ಅಡುಗೆಯ ವಸ್ತುಗಳನ್ನು ಶ್ರೀಮತಿ ರಾಧಾರಾಣಿಯೇ ಸ್ವತಃ ತಂದುಕೊಟ್ಟಿರುವರು. ಅಣ್ಣ, ಏನನ್ನು ಹೇಳುತ್ತಿರುವೆ? ಶ್ರೀಮತಿ ರಾಧಾರಾಣಿಯು ಸ್ವತಃ ಈ ಅಡುಗೆ ವಸ್ತುಗಳನ್ನು ನನಗೆ ತಂದುಕೊಟ್ಟಿರುವರೇ? ಹೌದು ರೂಪ, ಹೌದು, ಸಂದೇಹವೇ ಇಲ್ಲ. ಅಯ್ಯೋ, ನಾನು ಎಂತಹ ದುರಾದೃಷ್ಟವಂತ! ಶ್ರೀಮತಿ ರಾಧಾರಾಣಿಯು ನನ್ನ ಮುಂದೆ ಬಂದರೂ ಸಹ ನಾನು ಅವರನ್ನು ಗುರುತಿಸದೆ ಹೋದನಲ್ಲ. ಛೇ,
ಎಂತಹ ಸ್ಥಿತಿ ನನ್ನದು! ಯಾರ ಸೇವೆಗಾಗಿ ನಾನು ಸದಾ ಹಂಬಲಿಸುತ್ತಿದ್ದೆನೋ ಆ ಆರಾಧ್ಯ ದೇವರನ್ನು ಗುರುತಿಸಲಾರದೆ ಈ ನನ್ನ ಕಣ್ಣುಗಳು ನನ್ನನ್ನು ಮೋಸ ಮಾಡಿದೆ. ರೂಪ, ರೂಪ, ನೀನು ಎಂತಹ ತಪ್ಪನ್ನು ಮಾಡಿರುವೆ! ತಪ್ಪ? ಏನು ತಪ್ಪು ಅಣ್ಣ? ಅದೇನೆಂದು ತಿಳಿಸಿ ಅಣ್ಣ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಅಂಶಗಳಾದ ನಾವು ಸದಾ ರಾಧಾಕೃಷ್ಣರ ಸೇವೆಯಲ್ಲಿ ತೊಡಗಿರಬೇಕು. ಇದು ನಮ್ಮೆಲ್ಲರ ನೈಜ ಧರ್ಮ. ಈ ಸೇವೆಗೆ ಪ್ರತಿಯಾಗಿ ನಾವು ಶ್ರೀ ರಾಧಾಕೃಷ್ಣರಿಂದ ಏನನ್ನೂ ಪಡೆದುಕೊಳ್ಳಬಾರದು. ಹೀಗೆ ನಿಸ್ವಾರ್ಥವಾಗಿ ಸೇವೆ ಮಾಡುವುದೇ ವೈಷ್ಣವನ ಉನ್ನತ ಗುಣ. ಆದರೆ ರೂಪ, ನೀನು ಈ ಅಡುಗೆ ಸಾಮಗ್ರಿಗಳಿಗೆ ಆಸೆಪಟ್ಟು ಶ್ರೀಮತಿ ರಾಧಾರಾಣಿಯಿಂದ ನೀನು ಸೇವೆಯನ್ನು ಪಡೆದಿರುವೆ. ಇದೇ ನೀನು ಮಾಡಿರುವ ಘೋರವಾದ ಅಪರಾಧ, ಘೋರವಾದ ಅಪರಾಧ ರೂಪ. ಕೃಷ್ಣ, ನನ್ನಿಂದ ಎಂತಹ ಅಪರಾಧವಾಯಿತು? ರೂಪ, ಅದಕ್ಕೆ ಭಕ್ತರು ಭಕ್ತಿ ಸೇವೆಯಲ್ಲಿ ತೊಡಗಿರುವಾಗ ಬಹಳ ಜಾಗರೂಕತೆಯಿಂದ ಇಚ್ಛಿಸುವುದು ಉತ್ತಮ. ಸದಾಕಾಲ ಶ್ರೀಕೃಷ್ಣನನ್ನು ತೃಪ್ತಿಪಡಿಸುವುದರ ಹೊರತಾಗಿ ಬೇರೇನನ್ನೂ ಆಶಿಸಬಾರದು. ಆಹಾ, ಆಹಾ ಅಣ್ಣ ಸನಾತನ, ಭಕ್ತಿ ಸೇವೆಯಲ್ಲಿನ ಸೂಕ್ಷ್ಮ ಹಾಗೂ ಉನ್ನತ ತತ್ವಗಳನ್ನು ನೀವಿಂದು ಎತ್ತಿ ತೋರಿಸಿದ್ದೀರಿ. ನಿಮ್ಮಂತಹ ಶ್ರೇಷ್ಠ ಭಕ್ತರಲ್ಲದೆ ಬೇರಾರಿಂದಲೂ ಇದು ಸಾಧ್ಯವಿಲ್ಲ. ಸರ್ವಲೋಕ ಮಹೇಶ್ವರನಾದ ಶ್ರೀಕೃಷ್ಣನು ಎಲ್ಲರನ್ನೂ ಆಕರ್ಷಿಸುವನು. ಆದರೆ ಶ್ರೀಕೃಷ್ಣನನ್ನು ಆಕರ್ಷಿಸುವ ಏಕಮಾತ್ರ ಸಾಧನವೆಂದರೆ ಭಕ್ತನು ಶ್ರೀಕೃಷ್ಣನಿಗೆ ಸಲ್ಲಿಸುವ ಅನನ್ಯವಾದ ನಿಸ್ವಾರ್ಥ ಸೇವೆ. ಈ ಕಲಿಯುಗದಲ್ಲಿ ಭಕ್ತಿ ಸೇವೆಯ ತತ್ವಗಳನ್ನು ಒಬ್ಬ ಭಕ್ತನಾಗಿರುವವನು ತನ್ನ ಜೀವನದಲ್ಲಿ ಹೇಗೆ ಅಳವಡಿಸಿ ಅನುಸರಿಸಬೇಕೆಂಬುದನ್ನು ಎಲ್ಲರಿಗೂ ಮಾದರಿಯಾಗಿ ತೋರಿಸಲೆಂದೇ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ. ಅಣ್ಣ, ನೀವು ಶ್ರೀ ಚೈತನ್ಯರ ಮನೋಭಿಷ್ಟವನ್ನು ಚೆನ್ನಾಗಿ ಅರ್ಥೈಸಿಕೊಂಡಿರುವಿರಿ. ನೀವು ತೋರಿಸಿಕೊಟ್ಟ ಶುದ್ಧ ಭಕ್ತಿಯ ಮಾರ್ಗ ಅನುಸರಿಸಿದ ಪ್ರತಿಯೊಬ್ಬ ಭಕ್ತನು ಶ್ರೀ ಚೈತನ್ಯರ ಮನೋಭಿಷ್ಟವನ್ನು ಪೂರ್ಣಗೊಳಿಸುವಲ್ಲಿ ಪಾತ್ರರಾಗುವರು. ಅಣ್ಣ, ನಾನೂ ಸಹ ಶ್ರೀ ಚೈತನ್ಯರ ಕೃಪೆಗೆ ಪಾತ್ರನಾಗುವಂತೆ ನನ್ನನ್ನು ಆಶೀರ್ವದಿಸಿ ಅಣ್ಣ, ಆಶೀರ್ವದಿಸಿ. ಈ ರೀತಿಯಾಗಿ ಶ್ರೀ ಸನಾತನ ಗೋಸ್ವಾಮಿ ಹಾಗೂ ಶ್ರೀ ರೂಪ ಗೋಸ್ವಾಮಿಯವರು ಶ್ರೀ ಚೈತನ್ಯರ ಮನೋಭಿಷ್ಟದಂತೆ ಭಕ್ತಿಯ ಉನ್ನತ ತತ್ವಗಳನ್ನು ಪಾಲಿಸುತ್ತಾ ಪ್ರತಿಯೊಬ್ಬರಿಗೂ ಮಾದರಿಯಾದರು. ಅವುಗಳಲ್ಲಿ ಶ್ರೀಕೃಷ್ಣನಿಗೆ ನಿಸ್ವಾರ್ಥವಾದ ಸೇವೆ ಹಾಗೂ ವೈಷ್ಣವ ಶಿಷ್ಟಾಚಾರಗಳನ್ನು ಎಲ್ಲ ಸ್ಥಿತಿಯಲ್ಲೂ ಪಾಲಿಸುವ ತತ್ವಗಳು ಪ್ರಮುಖವಾದವು. ಹೇಗೆ ಶ್ರೀ ಸನಾತನರು ಭಕ್ತಿಯ ತತ್ವಗಳನ್ನು ಶಾಸ್ತ್ರೋಕ್ತವಾಗಿ ತೋರ್ಪಡಿಸಿದರೋ ಅದೇ ರೀತಿ ಇವರ ಪರಂಪರೆಯಲ್ಲೇ ಬಂದಿರುವ ನಮ್ಮ ನಿಮ್ಮೆಲ್ಲರ ಪೂಜನೀಯ ಆಚಾರ್ಯರಾದ ಶ್ರೀಲ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರೂ ಸಹ ತಮ್ಮ ಜೀವನದ ಮೂಲಕ ಭಕ್ತಿಯ ತತ್ವಗಳನ್ನು ಹೇಗೆ ಪಾಲಿಸಬೇಕೆಂಬುದನ್ನು ಇಡೀ ಜಗತ್ತಿಗೆ ತೋರ್ಪಡಿಸಿದರು. ಅದಲ್ಲದೆ ಶ್ರೀ ಚೈತನ್ಯರ ಮನೋಭಿಷ್ಟವನ್ನು ಪೂರ್ಣಗೊಳಿಸಲು ವಿಶ್ವದಾದ್ಯಂತ ಅನೇಕ ಇಸ್ಕಾನ್ ಕೇಂದ್ರಗಳನ್ನು ಸ್ಥಾಪಿಸಿದರು. ಗೋಸ್ವಾಮಿಗಳು ಬರೆದ ಹಲವಾರು ಗ್ರಂಥಗಳನ್ನು ಶ್ರೀಲ ಪ್ರಭುಪಾದರು ಸ್ವತಃ ಅನುವಾದಿಸಿ ಭಕ್ತಿಯ ತತ್ವಗಳನ್ನು ಪ್ರಚಾರ ಮಾಡಿದರು. ಹೇಗೆ ಶ್ರೀ ಸನಾತನರು ಹರಿನಾಮ ಚಿಂತಾಮಣಿಯನ್ನು ಬ್ರಾಹ್ಮಣನಿಗೆ ನೀಡಿ ಉದ್ಧರಿಸಿದರೋ ಹಾಗೆಯೇ ಶ್ರೀಲ ಪ್ರಭುಪಾದರೂ ಸಹ ಹರಿನಾಮ ಚಿಂತಾಮಣಿಯನ್ನು ಇಡೀ ಜಗತ್ತಿಗೆ ನೀಡಿ ನಮ್ಮೆಲ್ಲರನ್ನೂ ಉದ್ಧರಿಸುತ್ತಿದ್ದಾರೆ. ನಮ್ಮನ್ನು ಉದ್ಧರಿಸಲು ಇಂತಹ ಆಚಾರ್ಯರನ್ನು ಕಳುಹಿಸಿದ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನಮ್ಮ ಅನಂತ ಕೋಟಿ ನಮನಗಳು. ಹರೇ ಕೃಷ್ಣ.